दृष्टांत सिद्धये तपो विद्या विरक्त्यादि सद्गुणं घाकरानहं वादिराज गुरुन वंदे हयग्रीव पदाश्रयान् नमस्ते राघवेन्द्रार्य सत्य धर्म कृपा निधे भावदीपं समुज्ज्वाल्य विश्वदीपं प्रकाशय हंसकूट महाचार्यं सत्य ध्यान सुचिक्षितं विद्यामान्य गुरुं वंदे विद्युत्पद्म दिवाकरं नारायणं सुरगुरुं जगदेकनाथं भक्तप्रियं सकलोक नमस्कृतं च त्रैगुण्यवर्जितमजं विभुमाद्यमीशं वंदे भवद्भ्रममरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् निगमकल्पतरोर्गलितं परं सुखमुखादमृतद्रवसंयुतं विपद भागवतं रसमालयं मुहुर्हो रसिकाः भुवि भावुकाः देवं नारायणं नत्वा सर्वदोषविवर्जितं परिपूर्णगुरुश्चान् गीतार्थं वक्ष्यामि लेशतः। ದುರ್ಯೋಧನಾದಿಗಳ ಶಂಕ ನಿನಾದ ಆದ ಬಳಿಕ ಪಾಂಡವರ ಕಡೆಯಿಂದ ಮೊದಲು ಶ್ರೀಕೃಷ್ಣ ಪರಮಾತ್ಮ ಹಾಗೂ ಅರ್ಜುನ ಏಕರಥದಲ್ಲಿ ಕೂತ್ಕೊಂಡವರಾಗಿ ಲೋಕವಿಲಕ್ಷಣವಾದ ಮಂಗಲಮಯವಾದ ಶಂಕಧ್ವನಿ ಮಾಡಿದರು। ಅದು ಬಿಳಿ ಕುದುರೆ ಕಟ್ಟಿರ್ತಕ್ಕಂಥ ಕಪಿಧ್ವಜ ವೀರ ಆಂಜನೇಯ ಧ್ವಜ ಪದಗಳಿಂದಾಗಿ ಸರ್ವದಾ ಜಯವನ್ನು ಉಂಟು ಮಾಡತಕ್ಕಂತಹ ಭಗವಂತನ ಸಾನ್ನಿಧ್ಯದಿಂದ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ರಥದಲ್ಲಿ ನಂದಿಘೋಷ ಅಂತ ಅಗ್ನಿದೇವ ಖಂಡವ ವನ ದಹನ ಕಾಲದಲ್ಲಿ ಕೊಟ್ಟಿರ್ತಕ್ಕಂತಹ ರಥದಲ್ಲಿ ಕೂತ್ಕೊಂಡು ಲಕ್ಷ್ಮೀಪತಿಯಾದ ಸಕಲ ವಿದ್ಯಾಧೀಶನಾದ ಯದು ಎಂಬ ಮಧು ಎಂಬ ಯದುಕುಲದಲ್ಲಿ ಉತ್ಪನ್ನನಾದ ಈಶ್ವರನೇ ಅವನಿಗೊಬ್ಬ ನಿಯಾಮಕನೇ ಇಲ್ಲ ಅಂತಹ ಲಕ್ಷ್ಮೀಪತಿಯಾದ ಭಗವಂತ ಪರಿಶುದ್ಧವಾದ ಸತ್ವಗುಣ ಸಂಬಂಧಿಯಾದ ಸಾತ್ವಿಕನಾದ ಆದ್ರಿಂದಾಗೆ ಪಾಂಡವ ಅಂತ ಹೇಳಲಿಕ್ಕೆ ಯೋಗ್ಯನಾದ ಅರ್ಜುನನು ಶಂಕಧ್ವನಿ ಮಾಡಿದ। ಅದರಲ್ಲಿ ಮುಂದೆ ಬರುವಂತೆ ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಪಾಂಚಜನ್ಯ ಎಂಬ ಶಂಖವನ್ನು ಕೃಷ್ಣ ಪರಮಾತ್ಮ ಊದಿದರೆ ನಿವಾತ ಕವಚರ ಸಂಹಾರ ಮಾಡುವ ಕಾಲದಲ್ಲಿ ದೇವತೆಗಳು ಕೊಟ್ಟಿರ್ತಕ್ಕಂಥ ಆ ಶಂಖ ಅರ್ಜುನಿಗೆ ಕೊಟ್ಟಿದ್ದರಿಂದಾಗಿ ದೇವದತ್ತಾಂತ ಪ್ರಖ್ಯಾತವಾದಂತಹ ಆ ಶಂಖವನ್ನು ಧನಂಜಯ ಅನ್ನಿಸ್ಕೊಂಡ ಅರ್ಜುನ ಊದಿದ। ಇದು ಮೇಲ್ನೋಟದ ಅರ್ಥ, ಒಳಗೆ ಹೊತ್ತು ನೋಡಿದಾಗ ಇದಕ್ಕೊಂದು ಅಧ್ಯಾತ್ಮ ಅರ್ಥ ಇದೆ। ತತಃಶಂಕೆ, ಯಾಕೆಂದರೆ ಪ್ರತಿಯೊಂದು ಭಗವದ್ಗೀತೆಯ ಅರ್ಥ ಅಥವಾ ಮಹಾಭಾರತಕ್ಕೆ ಮೇಲ್ನೋಟದ ಅರ್ಥ ಅಲ್ಲ, ಎಲ್ಲವೂ ಅಂತರಾರ್ಥ ಅಧ್ಯಾತ್ಮಾರ್ಥದಲ್ಲಿ ಅದನ್ನು ತೆರೆದುಕೊಳ್ಳುತ್ತದೆ। ಆ ದೃಷ್ಟಿಕೋನದಲ್ಲಿ ನಾವು ನೋಡಬೇಕು ಅಧ್ಯಾತ್ಮ ಅರ್ಥ ಅಧ್ಯಾತ್ಮ ಇದರ ಅಧ್ಯಾತ್ಮ ನಿಶ್ಚಮ್ಮೆ ಭಾರತಂ ಸರ್ವಮುಚ್ಯತೆ। ಮಹಾಭಾರತದ ಪ್ರತಿಯೊಂದು ಶ್ಲೋಕವೂ ಕೂಡ ಅಧ್ಯಾತ್ಮಾರ್ಥಪರವಾಗಿ ತೆರೆದುಕೊಳ್ತವೆ। ಆ ಅಂತರ್ದೃಷ್ಟಿ ಇದ್ದಾಗ ಮಾತ್ರ ಆ ಅರ್ಥವನ್ನು ಕಾಣಲಿಕ್ಕೆ ಸಾಧ್ಯ। ಆಚಾರ್ಯರು ಆ ಅಧ್ಯಾತ್ಮಪರವಾಗಿ ಹೇಗೆ ಮಹಾಭಾರತವನ್ನು ಅರ್ಥೈಸಬೇಕು ಎಂಬುದಾಗಿ ನಮಗೆ ದಿಗ್ದರ್ಶನ ಮಾಡಿರ್ತಾರೆ। ಆ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಇದಕ್ಕೆ ಇನ್ನೊಂದು ಅರ್ಥ, ತತಶ್ವೇತೈರ್ ಹಯರಿಯುತ್ತೆ ಮಹತಿ ಸ್ಯಂದನೇ ಸಿತೌ ಮಾಧವ ಪಾಂಡವಶ್ಚೈವ ದಿವ್ಯೋ ಶಂಕೋ ಪ್ರದಧ್ವಂಸಕ್ಕೆ ಇನ್ನೊಂದು ಮುಖದ ಅರ್ಥ, ಅಂತರಾರ್ಥ ಅಧ್ಯಾತ್ಮಾರ್ಥಪರವಾಗಿ ತೆರೆದುಕೊಳ್ತದೆ। ಯಾಕೆ ಇಲ್ಲಿ ಬಳಸಿರ್ತಕ್ಕಂಥ ಶಬ್ದ ಹಾಗಿದೆ, ಶ್ವೇತ ಕುದುರೆ ಕಟ್ಟಿರ್ತಕ್ಕಂಥ ಶ್ರೇಷ್ಠ ರಥ ಮಾಧವ ಪಾಂಡವ, ಈ ಶಬ್ದ ವಿನ್ಯಾಸ ಈ ವಿಶಿಷ್ಟವಾದ ಶಬ್ದ ಪ್ರಯೋಗದ ಬಲದಿಂದ ಅದು ಅಧ್ಯಾತ್ಮಾರ್ಥಪರವಾಗಿ ತೆರೆದುಕೊಳ್ತದೆ। ಏನರ್ಥ ಇಲ್ಲ ಬೇರೆ ಅರ್ಥ, ಯಾಕೆ ಮಾಧವ ವಿದ್ಯಾಧೀಶ ಸಕಲ ಸಜ್ಜನರಿಗೂ ವಿದ್ಯೆಯನ್ನು ಪ್ರದಾನ ಮಾಡ್ತಕ್ಕಂಥವನು ಜ್ಞಾನೇಶ್ವರ ಪರಮಾತ್ಮ, ಆದ್ರಿಂದಾಗಿ ಅವನು ಮಾಧವ। ಪಾಂಡವ, ಪಾಂಡು ಅಂದರೆ ಸತ್ವಗುಣ, ಪಾಂಡವ ಅಂದರೆ ಸತ್ವಗುಣಕ್ಕೆ ಸಂಬಂಧಪಟ್ಟವನು ಸಾತ್ವಿಕ, ಸತ್ವಗುಣ
ದ ಪ್ರಭಾವ ಯಾರಿಗಿರುತ್ತದೆ ಅಂಥವನು ಜ್ಞಾನ ಪಡೆಯಲಿಕ್ಕೆ ಅರ್ಹನಾಗಿರ್ತಾನೆ. ಯಾಕೆಂತ ಹೇಳಿದ್ರೆ ರಾಜಸ ತಾಮಸೋ ಗುಣಗಳು ಅದು ಜ್ಞಾನ ಮೋಕ್ಷಾದಿಗಳಿಗೆ ಪ್ರಯೋಜಕವಾಗುವುದಿಲ್ಲ. ಸತ್ವಂ ಕ್ಷೇಮಾಯ, ಸತ್ವಗುಣ ಮಾತ್ರ ಕ್ಷೇಮಕ್ಕೆ ಆಗ್ತದೆ, ಅದು ಮೋಕ್ಷಕ್ಕೆ ಉಪಯೋಗ. ಮೋಕ್ಷೋಪಯೋಗಿ ಆದ ಜ್ಞಾನವಂತನ ಸ್ನೇಹಿತರು ಇಹ. ಆದರೆ ರಜೋಗುಣ ತಮೋಗುಣ ಬೆನ್ನು ಹಿಡಿದವರಿಗೆ, ಅದರ ಪ್ರಭಾವಕ್ಕೊಳಗಾದವರಿಗೆ ಕ್ಷೇಮ ಇಲ್ಲ. ಸತ್ವಗುಣದ ಪ್ರಭಾವಕ್ಕೊಳಗಾದವರಿಗೆ ಮಾತ್ರ ಕ್ಷೇಮ ಅಂತ ಭಾಗವತ ಹೇಳ್ತಾ ಇದೆ. ಹಾಗಾಗಿ ಪಾಂಡು ಅಂದರೆ ಬಿಳಿ, ಬಿಳಿ ಅಂದರೆ ಸತ್ವಗುಣದ ಸಂಕೇತ, ಸತ್ವಗುಣಕ್ಕೆ ಸಂಬಂಧಪಟ್ಟವನು, ಸಾತ್ವಿಕನು. ಅವನಲ್ಲಿ ಮಾತ್ರ ಸತ್ವಾತ ಸಂಜಾಯತೆ ಜ್ಞಾನದಿಂದ ಜ್ಞಾನದ ಉದಯ ಆಗ್ತದೆ. ಸತ್ವಗುಣದ ಪ್ರಭಾವಕ್ಕೊಳಗಾದವರಿಗೆ ಮಾತ್ರ ಜ್ಞಾನದ ಉದಯ. ಹಾಗಾಗಿ ಸತ್ವಗುಣ ಸಂಬಂಧಿಯಾಗಿ ಸಾತ್ವಿಕ ಎಂಬ ಅರ್ಥವನ್ನು ಕೊಡ್ತಕ್ಕಂಥ ಪಾಂಡವ ಶಬ್ದ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಯೋಗ್ಯನಾದ ಜೀವನನ್ನ ಸಂಕೇತಿಸ್ತಾ ಇದೆ, ಹೇಳ್ತಾ ಇದೆ. ಮಾಧವ ಎಂಬ ಶಬ್ದ ಜ್ಞಾನೇಶ್ವರನಾದ ಜ್ಞಾನವನ್ನು ಕೊಡ್ತಕ್ಕಂತಹ ಭಗವಂತನನ್ನು ಸಂಕೇತ, ಭಗವಂತ ಎಂಬ ಅರ್ಥವನ್ನು ಕೊಡ್ತಾ ಇದೆ. ಹಾಗಾಗಿ ಜ್ಞಾನವನ್ನು ಉಪದೇಶ ಮಾಡುವವನು ಮಾಧವನಾದರೆ, ಜ್ಞಾನವನ್ನು ಪಡೆಯಲಿಕ್ಕೆ ಅರ್ಹನಾದವನು ಸಾತ್ವಿಕ ಜೀವ, ಅವನು ಪಾಂಡವ. ಇವರಿಬ್ಬರೂ ಕೂಡ ಒಂದೇ ದೇಹರಥದಲ್ಲಿ ಕೂತ್ಕೊಂಡಿರ್ತಾರೆ ನೋಡಿ. ಎಲ್ಲ ಅಧ್ಯಾತ್ಮ ಅಂತ ಕಾಟಕ ಉಪನಿಷತ್ತು ಹೇಳ್ತದೆ, ಉಪನಿಷತ್ತಿನ ಅರ್ಥವನ್ನು ಭಾಗವತ ಭಗವದ್ಗೀತೆ ಹೇಳ್ತದೆ. ಸರ್ವ ಉಪನಿಷದೋ ಗಾವಃ ದುಗ್ಧ ಗೋಪಾಲನಂದನ. ಉಪನಿಷತ್ತಿನ ಸಾರ, ಉಪನಿಷತ್ತು ಎಂಬ ಗೋವಿನ ಹಾಲು ಭಗವದ್ಗೀತೆ. ಹಾಗಾಗಿ ಉಪನಿಷತ್ತು ಯಾವ ಅಭಿಪ್ರಾಯ, ಉಪನಿಷತ್ತಿಗೆ ಏನು ಅಭಿಪ್ರಾಯವೋ ಅದೇ ಭಗವದ್ಗೀತೆಗೆ ಅಭಿಪ್ರಾಯ. ಉಪನಿಷತ್ತಿನಲ್ಲಿ ಏನು ಹೇಳ್ತಾ ಇದೆ, ಶರೀರಂ ರಥಮೇ ಭಟ ತದ್ರಥೋ ದೇಹ ಮುಚ್ಚತೆ. ಶರೀರವನ್ನ ರಥ ಅಂತ ಭಗವಂತ ಈ ದೇಹ ಎಂಬ ರಥದಲ್ಲಿ ಕೂತ್ಕೊಂಡು 100 ವರ್ಷ ಭಗವಂತನಿಗೆ ನಾವು ರಥೋತ್ಸವ ಮಾಡಬೇಕು. ನಮ್ಮ ದೇಹ ಗಟ್ಟಿಮುಟ್ಟವಾಗಿ ಆರೋಗ್ಯವಾಗಿದ್ರೆ 100 ವರ್ಷ ತನಕ ಭಗವಂತ ಈ ದೇಹ ಎಂಬ ರಥದಲ್ಲಿ ಕೂತ್ಕೊಂಡು ನಾವು ಅವನಿಗೆ ಉತ್ಸವ ಮಾಡಬೇಕು. ಹಾಗಾಗಿ ನಮ್ಮ ದೇಹ ಎಂಬುದು ಭಗವಂತನಿಗೆ ರಥ. ಹಾಗಾಗಿ ಒಬ್ಬ ಸಾಧನ ಶರೀರ ಏನಿದೆ, ಮಾನವ ಶರೀರ, ಸಾಧನ ಶರೀರ, ಅದು ರಥ ಭಗವಂತನಿಗೆ. ಹಾಗಾಗಿ ಮಹತಿ ಸ್ಯಂದನೇ ಸಿತೋ, ಅದು ದೊಡ್ಡ ರಥ. ಯಾಕೆಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧವಾದ ಪುರುಷಾರ್ಥವನ್ನು ಸಾಧನೆ ಮಾಡಲಿಕ್ಕೆ ಉಪಯುಕ್ತವಾದ ರಥ, ಬೆಲೆ ಬಾಳುವ ರಥ. ಬೇರೆ ಯಾವ ಮನುಷ್ಯ ದೇಹ ಬಿಟ್ಟರೆ ಬೇರೆ ಯಾವ ದೇಹದ ಬಂದರೂ ಕೂಡ ನಾವು ಸಾಧನೆ ಮಾಡ್ಕೊಳ್ಳಿಕ್ಕಾಗುವುದಿಲ್ಲ. ಮನುಷ್ಯ ದೇಹದಲ್ಲಿ ಮಾತ್ರ ಸಾಧನೆ ಮಾಡ್ಕೊಳ್ಳಿಕ್ಕ ಸಾಧ್ಯ, ಅದಕ್ಕೆ ಅದು ಬೆಲೆ ಬಾಳುವ ರಥ, ಮಹತ್ತರವಾದ ರಥ. ಈ ಶರೀರ, ಸಾಧನ ಶರೀರ ಮಹತ್ತರವಾದ ರಥ. ಆ ದೇಹ ಎಂಬ ರಥದಲ್ಲಿ ಭಗವಂತ ಕೂತ್ಕೊಂಡು ಉಪದೇಶ ಮಾಡ್ತಾನೆ. ಸಜ್ಜೀವ ಕೂತ್ಕೊಂಡು ಆ ಉಪದೇಶವನ್ನು ಕೇಳ್ತದೆ. ಹೀಗೆ ಭಗವಂತ ಉಪದೇಶ ಮಾಡಿದರೆ ಸಜ್ಜೀವ ಅದನ್ನು ಕೇಳಿ ಆ ಪ್ರಶ್ನೋತ್ತರ ಇದರಿಂದ ಉಪದೇಶ ಅಂದರೆ ಉಪದೇಶ ಮತ್ತು ಅದರ ಶ್ರವಣ, ಈ ಜ್ಞಾನ ಕಾರ್ಯದಿಂದ ಗುರು ಶಿಷ್ಯರಿಂದ ಜ್ಞಾನ ಪ್ರಸಾರ ಆಗ್ತಾ ಇದೆ. ಆದರೆ ಎಂಥ ದೇಹದಲ್ಲಿ ಈ ಜೀವ ಕೂತ್ಕೊಂಡು ಭಗವಂತನಿಂದ ಶಾಸ್ತ್ರವನ್ನು ಶ್ರವಣ ಮಾಡ್ತಾನೆ? ಕಂಡ ಕಂಡ ದೇಹದಲ್ಲಿ ಕೂತ್ಕೊಂಡು ಭಗವಂತನಿಂದ ನಾವು ಜ್ಞಾನವನ್ನು ಉಪದೇಶ ಪಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಶಾಸ್ತ್ರದ ಧ್ವನಿ, ಶಾಸ್ತ್ರದ ಉಪದೇಶ, ಅದರ ಗ್ರಹಣ, ಅದರ ಪ್ರಶ್ನೋತ್ತರಗಳು ಇದೆಲ್ಲ ಆಗುವುದು ಸಾಮಾನ್ಯ ದೇಹದಲ್ಲಿ ಅಲ್ಲ. ತತಶ್ವೇತೈರ್ ಹಯೈರ್ಯುಕ್ತೇ ಮಹತಿ ಸ್ಯಂದನೆ. ಈ ಸಾಧನ ಶರೀರ, ಇಲ್ಲಿ ಜೀವ, ಸಾತ್ವಿಕ ಜೀವ ಕೂತ್ಕೊಂಡು ಗುರುವಸ್ಥನಾದ, ಗುರುಗಳಲ್ಲಿರುವಂತಹ, ಗುರುದೇಹದಲ್ಲಿರುವಂತಹ ಭಗವಂತನಿಂದ ಶಾಸ್ತ್ರ ಶ್ರವಣ ಮಾಡ್ತಾನೆ. ಗುರುದೇಹದಲ್ಲಿದ್ದು ಭಗವಂತ ಉಪದೇಶ ಮಾಡ್ತಾನೆ. ಯಾಕೆಂದರೆ ತಸ್ಮಿನ್ ಆವಿಷ್ಟ, ಗುರುಗಳವರೆಗೆ ಭಗವಂತ ಯಾವಾಗ ಒಬ್ಬ ಸಾತ್ವಿಕ ಜೀವನನ್ನು ಉದ್ಧಾರ ಮಾಡಬೇಕಂತ ಹೇಳ್ತಾನೆ ತನ್ನ, ಆವಾಗ ಆ ಸಾತ್ವಿಕ ಜೀವ ಯಾವ ಗುರುವನ್ನು ಉಪಸತ್ಯವಾಗಿರ್ತಾನೋ ಆ ಗುರುವಿನ ಒಳಗೆ ಭಗವಂತ ಪ್ರವೇಶ ಮಾಡಿ
ಆ ಗುರುವಿನಲ್ಲಿ ನಿಂತು ತಾನು ಉಪದೇಶ ಕೊಟ್ಟ ಸಾತ್ವಿಕ ಜೀವನಿ. ಆ ಗುರುದೇಹದಲ್ಲಿ ಭಗವಂತ ಕೂತ್ಕೊಂಡು ಉಪದೇಶ ಮಾಡ್ತಾನಲ್ಲ ಮಾಧವ, ಆ ಗುರುವಿನ ದೇಹ ಎಂಥದ್ದಾಗಿದೆ? ಅದು ಬಿಳಿ ಬಣ್ಣ, ಕುದುರೆಯಿಂದ ಕಟ್ಟಲ್ಪಟ್ಟಂತಹ ದೇಹ ಎಂಬ ರಥ ಆ ಗುರುವಿನ ದೇಹ. ಅಲ್ಲಿ ಕೂತ್ಕೊಂಡು ಭಗವಂತ ಮಾಧವಂತರು ಭಗವಂತ ಉಪದೇಶ ಮಾಡ್ತಾರೆ. ಈ ಶಿಷ್ಯ ಕೇಳ್ತಾನಲ್ಲ ಸಾತ್ವಿಕ ಜೀವ, ಅವನು ಕೂತ್ಕೊಂಡ ದೇಹ ರಥವು ಹಾಗೆ ಬಿಳಿ ಬಣ್ಣದ ಕುದುರೆ ಕಟ್ಟಲ್ಪಟ್ಟಿದೆ ಆ ದೇಹ ಎಂಬ ರಥಕ್ಕೆ. ಅಂದ್ರೆ ಬಿಳಿ ಕುದುರಿನ ಸಂಬಂಧ ಇದೆ. ಗುರುದೇಹದಲ್ಲಿ ಭಗವಂತ ಕೂತ್ಕೊಂಡು ಉಪದೇಶ ಮಾಡುವಾಗ ಆ ಗುರುದೇಹ ಎಂಬ ರಥ ಬಿಳಿ ಕುದುರೆ ಸಂಬಂಧ ಅದಕ್ಕಿದೆ. ಈ ಸಾಧನ ಶರೀರದಲ್ಲಿ ಈ ಜೀವ ಸಾತ್ವಿಕ ಜೀವ ಕೂತ್ಕೊಳ್ತಾನೆ ತನ್ನ ದೇಹ ರಥದಲ್ಲಿ, ಅಲ್ಲಿ ಬಿಳಿ ಕುದುರೆನ ಸಂಬಂಧ ಇದೆ. ಬಿಳಿ ಕುದುರೆಯ ಸಂಬಂಧ ಯಾವ ದೇಹ ರಥಕ್ಕಿದೆಯೋ ಅಲ್ಲಿ ಮಾತ್ರ ಸಾತ್ವಿಕ ಜೀವನು ಕೂತ್ಕೊಂಡು ಕೇಳಬಲ್ಲ. ಅಲ್ಲಿ ಮಾತ್ರ ಭಗವಂತನು ಕೂಡ ಆ ಗುರುದೇಹ ಸಾತ್ವಿಕ ಕುದುರೆಯಿಂದ ಕಟ್ಟಲ್ಪಟ್ಟರೆ ಅಂತ ದೇಹರಥದಲ್ಲಿ ಕೂತ್ಕೊಂಡು ಬಿಟ್ಟು ಉಪದೇಶ ಮಾಡ್ತಾನೆ. ಹಾಗಾಗಿ ಎರಡೂ ದೇಹರಥದಲ್ಲಿ, ಗುರುವಿನ ದೇಹರಥದಲ್ಲಿ ಆಗಲಿ ಭಗವಂತ ಉಪದೇಶ ಮಾಡಬೇಕಾದ್ರೆ ಅದು ಬಿಳಿ ಕುದುರೆ ಕಟ್ಟಿರ್ಬೇಕು. ಈ ಸಾತ್ವಿಕನಾಗಿರ್ತಕ್ಕಂಥ ಜೀವ ಸಾಧನ ಶರೀರದಲ್ಲಿ ದೇಹ ಎಂಬರಥದಲ್ಲಿ ಕೂತ್ಕೊಂಡು ಉಪದೇಶವನ್ನು ಪಡಿಬೇಕಾದರೂ ಕೂಡ ಅಲ್ಲಿಯೂ ಕೂಡ ಏನಾಗಿರಬೇಕು? ಬಿಳಿ ಕುದುರೆ ಬೇಕು. ಏನಿದು ಬಿಳಿ ಕುದುರೆ? ಇಂದ್ರಿಯಾಣಿ ಹಯಾನಾಹು, ಕಾಟಕೋಪನಿಷತ್ ಹೇಳ್ತದೆ ನಮ್ಮ ಇಂದ್ರಿಯ ಉಂಟಲ್ವ ಅದೇ ಕುದುರೆ. ಎಷ್ಟು ಕುದುರೆ ರೀ? 10 ಕುದುರೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಇಂದ್ರಿಯ ಎಂಬ ಕುದುರೆ ಇದೆ, ಆದರೆ ಅದು ಕೆಟ್ಟ ಕುದುರೆ ಒಳ್ಳೆ ಕುದುರೆ ಅಂತಿರತ್ತೆ. ಕೆಟ್ಟ ಕುದುರೆ ಅದು ನಮ್ಮ ಹೊಂಡದಲ್ಲೇ ಬಿಡುತ್ತೆ. ಕಡಿವಾಣ ಇಲ್ದಿದ್ರೆ, ಕಡಿವಾಣದಿಂದ ಏನು ಮಾಡಬೇಕು? ಸಾರಥಿ ಆಗಿರ್ತಕ್ಕಂಥ ಕಡಿವಾಣದಿಂದ ಕುದುರೆಯನ್ನು ಕಂಟ್ರೋಲ್ ಮಾಡಬೇಕು. ಲಗಾಮ್ ಇಲ್ಲದ ಕುದುರೆ ಯದ್ವಾದದ್ದ ಹೋಗಿ ನಮ್ಮನ್ನು ಚರಂಡಿಯಲ್ಲೇ ಬೀಳುತ್ತದೆ. ಲಗಾಮಿನಿಂದ ಕಂಟ್ರೋಲ್ ನಿಯಂತ್ರಿತವಾದ ಕುದುರೆ ಸರಿಯಾದ ಮಾರ್ಗದಲ್ಲಿ ಹೋಗಿ ನಮ್ಮನ್ನು ಗುರಿ ಮುಟ್ಟುತ್ತದೆ. ಹಾಗೆ ಇಂದ್ರಿಯ ಎಂಬ ಕುದುರೆಯ ಬಗ್ಗೆ ಹಾಗೆ ಮನಸ್ಸೆಂಬಂತಹ ಕಡಿವಾಣದಿಂದ ಇಂದ್ರಿಯ ಎಂಬ ಕುದುರೆಯನ್ನು ಯಾರು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೋ ಅವನನ್ನು ಆ ಕುದುರೆ ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ದು ಗುರಿ ಮುಟ್ಟುತ್ತದೆ, ಭಗವಂತನೆಂಬ ಗುರಿ ಮುಟ್ಟುತ್ತೆ. ಆದರೆ ಲಗಾಮಿಲ್ಲದ ಮನಸ್ಸೆಂಬ ಕಡಿವಾಣದಿಂದ ಅದನ್ನು ನಿಯಂತ್ರಣ ಮಾಡಿಲ್ಲ ಅಂತಾದರೆ ಆ ಕುದುರೆ ಇಂದ್ರಿಯ ಎಂಬ ಕುದುರೆ ವಿಷಯ ಅಭಿಮುಖವಾಗಿ ಸಾಗಿಸ್ತಕ್ಕಂಥಾಗಿದೆ. ಭಗವನ್ಮುಖವಾದ ಕುದುರೆ, ಭಗವಂತನ ಅಭಿಮುಖವಾಗಿ ಹೋಗ್ತಕ್ಕಂತಹ ಯಾವ ಕುದುರೆ ಇದೆ, ಇಂದ್ರಿಯ ಎಂಬ ಕುದುರೆ, ಅದು ಸರಿಯಾದ ಕುದುರೆ. ಅದು ಬಿಳಿ ಕುದುರೆ, ಅದು ಸ್ವಚ್ಛವಾದ ನಿರ್ಮಲವಾದ ಕುದುರೆ, ಶುದ್ಧವಾದ ಕುದುರೆ. ಅದು ನಿರ್ದೋಷವಾದ ಕುದುರೆ, ನಿರ್ದೋಷವಾದ ಇಂದ್ರಿಯವೇ ಶುದ್ಧ ಬಿಳಿ ಬಣ್ಣದ ಕುದುರೆ. ನಿರ್ದೋಷ ಇಂದ್ರಿಯವನ್ನ, ವಶೀಕೃತವಾದ ಇಂದ್ರಿಯವನ್ನ, ಜಿತೇಂದ್ರಿಯವನ್ನ ನಿರ್ದೋಷವಾದ ಬಿಳಿ ಬಣ್ಣದ ಕುದುರೆ ಅಂತ ಹೇಳ್ತಾರೆ. ಕಪ್ಪು ಕುದುರೆ ಅಂದರೆ ನಮ್ಮ ವಶದಲ್ಲಿ ಇಲ್ಲದಂತಹ ಇಂದ್ರಿಯಗಳು, ವಿಷಯಾಸಕ್ತವಾದ ಇಂದ್ರಿಯಗಳು, ನಮ್ಮ ಹತೋಟಿಯಲ್ಲಿ ಬರದೇ ಇರತಕ್ಕಂಥ ದುಷ್ಟ ಇಂದ್ರಿಯಗಳು, ಅದು ಕೆಟ್ಟ ಕುದುರೆ. ಇಲ್ಲಿ ಏನಾಗಿದೆ? ಆ ಒಬ್ಬ ಸಾಧಕ ಅಂದರೆ ಶಿಷ್ಯ, ಒಬ್ಬ ಸಾತ್ವಿಕ ಜೀವ, ಪಾಂಡವಾನಿಸ್ಕೊಂಡವನು ಸಾತ್ವಿಕ ಜೀವ ಇದ್ದಾನಲ್ಲ, ಅವನು ತನ್ನ ಸಾಧನ ಶರೀರದಲ್ಲಿ ಕೂತ್ಕೊಂಡಿರ್ತಾನೆ. ಅಲ್ಲಿ ಅವನ ಸಾಧನ ಶರೀರದಲ್ಲಿ ಅವನ ಎಲ್ಲ ಇಂದ್ರಿಯಗಳು ಬಿಳಿ ಕುದುರೆ, ವಿಷಯಾಸಕ್ತವಾದ ಕುದುರೆಯಲ್ಲ, ಅವನ ಹತೋಟಿಯಲ್ಲಿ ಬಂದಿರತಕ್ಕಂಥ ಕುದುರೆ, ಭಗವತ್ ಪ್ರಬಲವಾದ ಕುದುರೆ, ಅದು ಬಿಳಿ ಕುದುರೆ. ಜಿತೇಂದ್ರಿಯ, ಇಂದ್ರಿಯ ನಿಗ್ರಹ ಒಂದು ಸಂಪಾದನೆ ಮಾಡಿದ್ದಾನೆ. ಜಿತೇಂದ್ರಿಯವಾದಂತಹ ಇಂದ್ರಿಯ, ಜಿತೇಂದ್ರಿಯ ರೂಪವಾದಂತಹ ಶುದ್ಧವಾದ ಕುದುರೆ ಯಾವ ಸಂಬಂಧ ಇದೆ ಆ ದೇಹದಲ್ಲಿ? ಅಂದರೆ ಒಟ್ಟಿಗೆ ಏನರ್ಥ? ಜಿತೇಂದ್ರಿಯನಾಗಿದ್ದಾನೆ, ಸಾಧನ ಶರೀರದಲ್ಲಿ ಕೂತ್ಕೊಂಡಿದ್ದಾನೆ ಸಾತ್ವಿಕ ಜೀವ. ಹಾಗಾಗಿ ಜಿತೇಂದ್ರಿಯದ ಸಂಬಂಧವುಳ್ಳಂತಹ ದೇಹ ಎಂಬ ರಥ ಬಿಳಿ ಬಣ್ಣದ ಕುದುರೆಯಿಂದ ಕಟ್ಟಲ್ಪಟ್ಟಿದೆ. ಇಂಥ ದೇಹದಲ್ಲಿ ಅವನು ಕೂತ್ಕೊಳ್ತಾನೆ, ಕೂತ್ಕೊಂಡು ಕೇಳ್ತಾನೆ. ಗುರುಗಳು ಅಷ್ಟೇ, ಗುರುದೇಹದಲ್ಲಿ ಕೂತ್ಕೊಂಡು ಮಾಧವ ಅನ್ಸ್ಕೊಂಡ ವಿದ್ಯಾಧೀಶನಾದ ಹರಿ ಅವನು ಉಪದೇಶ ಮಾಡಬೇಕಾದ್ರೂ ಗುರುದೇಹ ಎಂಬ ರಥವು ಕೂಡ ಜಿತೇಂದ್ರಿಯವಾಗಿದೆ. ಶುದ್ಧವಾದ ಇಂದ್ರಿಯ ಎಂಬ ಕುದುರೆ ಸಂಬಂಧ ಬೇಕು. ಅಂದರೆ ಗುರುಗಳು ಜಿತೇಂದ್ರಿಯರಾಗಿದ್ದರೆ ಅಂಥ ದೇಹದಲ್ಲಿ ಕೂತ್ಕೊಂಡು, ದೇಹರಥದಲ್ಲಿ ಕೂತ್ಕೊಂಡು ಜಿತೇಂದ್ರಿಯ ಎಂಬಂಥ ಒಳ್ಳೆ ಕುದುರೆಯ ಸಂಬಂಧ ಇದ್ದರೆ ಗುರುದೇಹದಲ್ಲಿ, ದೇಹರಥದಲ್ಲಿ ಭಗವಂತ ಕೂತ್ಕೊಂಡು ಉಪದೇಶ ಮಾಡ್ತಾನೆ. ಕೇಳ್ತಕ್ಕಂಥ ಜೀವನೂ ಕೂಡ
ಶ್ರೇಷ್ಠವಾದ ದೇಹ ಎಂಬ ರಥದಲ್ಲಿ ಜಿತೇಂದ್ರಿಯ ರೂಪವಾದ ಒಳ್ಳೆ ಕುದುರೆಯ ಸಂಬಂಧ ಇದ್ರೆ ಅವನು ಜಿತೇಂದ್ರಿಯನಾಗಿದ್ದೆ ತನ್ನ ಸಾಧನ ಶರೀರ ಎಂಬ ದೇಹದಲ್ಲಿ ಕೂತ್ಕೊಂಡು ಗುರುಸ್ಥನಾದಂತಹ ಭಗವಂತನಿಂದ ಉಪದೇಶ ಪಡಿತಾನೆ. ಕೇಳ್ತಕ್ಕಂತಹ ಗುರುಗಳಿಗೂ ಇಂದ್ರಿಯ ನಿಗ್ರಹ ಬೇಕು, ಕೇಳ್ತಕ್ಕಂತಹ ಶಿಷ್ಯನಿಗೂ ಇಂದ್ರಿಯ ನಿಗ್ರಹ ಬೇಕು. ಆವಾಗ ಅವನ ಆ ದೇಹದಲ್ಲಿ ಅವನಿದ್ರೆ ಒಳ್ಳೆ ಕುದುರೆ ಕಟ್ಟಲ್ಪಟ್ಟಂಥ ದೇಹರಥದಲ್ಲಿ ಇದ್ದಾಗಾಯಿತು. ಹಾಗಿದ್ರೆ ಮಾತ್ರ ಸುವರ್ಣಾವಕಾಶ ಭಗವಂತನಿಂದ, ಗುರುಸ್ಥರಾದ ಭಗವಂತನಿಂದ ದತ್ತಜ್ಞಾನವನ್ನು ಪಡೆದಕ್ಕೆ ಅದು ಸುವರ್ಣಾವಕಾಶವಾಗಿದೆ. ಹಾಗಾಗಿದೆ ಒಳಗಿನ ಅರ್ಥ. ಹಾಗಾದರೆ ಭಗವಂತ ಶ್ರೇಷ್ಠವಾಗಿರ್ತಕ್ಕಂತಹ ಗುರುದೇಹ ರಥದಲ್ಲಿ ಜಿತೇಂದ್ರಿಯ ರೂಪವಾದಂತಹ ಶುದ್ಧವಾದ ಕುದುರೆಯಿಂದ ಸಂಯುಕ್ತವಾದಂಥ ಗುರುದೇಹದಲ್ಲಿ ಕೂತ್ಕೊಂಡು, ದೇಹ ರಥದಲ್ಲಿ ಕೂತ್ಕೊಂಡು ಕೃಪಾಳುವಾಗಿ ಸಾತ್ವಿಕನಾಗಿರ್ತಕ್ಕಂತಹ ಪಾಂಡವ ಸಾತ್ವಿಕ ಅನ್ಸ್ಕೊಂಡಂತಹ ಜಿತೇಂದ್ರಿಯ ರೂಪ ಶ್ರೇಷ್ಠ ಕುದುರೆ ಬಿಡಿ ಕುದುರೆಯೇ ಕಟ್ಟಲ್ಪಟ್ಟಂತಹ ದೇಹರಥದಲ್ಲಿ ಕೂತ್ಕೊಂಡು ಇರ್ತಕ್ಕಂತಹ ಸಾತ್ವಿಕ ಜೀವನಿಗೆ ಶಂಖವನ್ನು ಓದುತ್ತಾನೆ. ಶಂಖ ಎಂಬುದು ಯಾವುದರ ಶಂಖ ಎಂದು ಸಮಗ್ರವಾಗಿರ್ತಕ್ಕಂತಹ ಶಾಸ್ತ್ರ ಓಂಕಾರಾದಿ ಶಾಸ್ತ್ರವನ್ನು ಪ್ರತಿನಿಧಿಸುತ್ತಾ ಇದೆ. ಶಂಖ ಓದಿದ್ರೆ ಶಾಸ್ತ್ರವನ್ನು ಉಪದೇಶ ಮಾಡಿದರು, ಶಾಸ್ತ್ರಾರ್ಥ ವಿಚಾರ ಮಾಡಿದ್ರು ಅಂತ ಅರ್ಥ. ಯಾಕೆ ಶಂಖ ಯಾವುದರ ಸಂಕೇತ ನೋಡಿ, ಶಂಖ ಬಿಳಿ ಇದೆ. ಬಿಳಿಯಾದ ಶಂಖಕ್ಕೆ ಸತ್ವಗುಣ ಅಭಿಮಾನಿಯಾದ ಶ್ರೀದೇವಿ ಅಭಿಮಾನಿನಿ. ಶ್ರೀದೇವಿ ಜ್ಞಾನದ ಅಭಿಮಾನಿನಿ, ಶಾಸ್ತ್ರ ಅಭಿಮಾನಿನಿ. ಶಾಸ್ತ್ರ ಅಭಿಮಾನಿನಿಯಾದ ಶ್ರೀದೇವಿ ದೇವತಾಕವಾದದ್ದು ಶಂಖ. ಹಾಗಾದರೆ ಶಂಖ ಯಾವುದನ್ನು ಪ್ರತಿನಿಧಿಸ್ತಾ ಇದೆ? ಜ್ಞಾನ ಸಾಧನವಾದ ಶಾಸ್ತ್ರವನ್ನು ಪ್ರತಿನಿಧಿಸ್ತಾ ಇದೆ. ಶಂಖಕ್ಕೂ ಶ್ರೀದೇವಿ ಅಭಿಮಾನಿ, ಶಾಸ್ತ್ರಕ್ಕೂ ಶ್ರೀದೇವಿ ಅಭಿಮಾನಿ. ಶಂಖವು ಜ್ಞಾನಕ್ಕೆ ಸಾಧನ, ಶಾಸ್ತ್ರವೂ ಜ್ಞಾನಕ್ಕೆ ಸಾಧನ. ಹಾಗಾಗಿ ಜ್ಞಾನ ಸಾಧನವಾದ ಓಂಕಾರಾದಿಗಳು ಏನಿದೆ ಅದನ್ನು ಓದಿದ್ರಂದ್ರೆ ಶಾಸ್ತ್ರವನ್ನು ಓದಿದ. ಸಮಗ್ರ ಓಂಕಾರಾದಿ ಶಾಸ್ತ್ರವನ್ನು ಭಗವಂತ ಓದಿದ್ದಾನೆ, ಇವನು ಆ ಶಂಖೆಯನ್ನು ಓದಿದ್ದಾನೆ. ಯಾಕೆ ಶಾಸ್ತ್ರಾವರ್ತವನ್ನು ಕೇಳಿ ಶಾಸ್ತ್ರದ ಬಗ್ಗೆ ಅವನು ಚರ್ಚೆ ಮಾಡಿದ್ದಾನೆ, ಪ್ರಶ್ನೆ ಮಾಡಿದ್ದಾನೆ. ಇಬ್ರು ಶಾಸ್ತ್ರದ ಶಂಖೆಯನ್ನ ಓದಿದ್ದಾರೆ ಅಂದ್ರೆ ಅವನು ಶಾಸ್ತ್ರವನ್ನು ಭಗವಂತ ಹೇಳಿದ, ಇವನು ಕೇಳಿ ಪ್ರಶ್ನೆ ಮಾಡಿದ. ಇಬ್ರು ಶಾಸ್ತ್ರಾರ್ಥದ ಬಗ್ಗೆ ಉಪದೇಶ ಮತ್ತು ಗ್ರಹಣದಿಂದ ಶಾಸ್ತ್ರಾರ್ಥವನ್ನು ಪ್ರಕಾಶಪಡಿಸಿದರು ಎಂಬ ಒಳಗಿನ ಅಧ್ಯಾತ್ಮಾರ್ಥವನ್ನ ಇಟ್ಕೊಳ್ಬೇಕಾದದ್ದು. ತತಶ್ವೇತೈರ್ಹಯೈರ್ಯುಕ್ತೇ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ವತುಃ. ಅದು ದಿವ್ಯ ಶಂಖ ಅಂತ ಹೇಳುವಾಗ ಶ್ರೇಷ್ಠವಾದ ಜ್ಞಾನ ಸಾಧನವಾದ ಶಾಸ್ತ್ರ ಎಂಬ ಶಂಖವನ್ನು ಊದಿ ಜ್ಞಾನ ಕಾರ್ಯವನ್ನು ಆರಂಭಿಸಿದರು ಎಂಬುದು ಒಳಗಿನ ಅರ್ಥ, ಅಂತರಾರ್ಥ ಎಂಬುದಾಗಿ ತಿಳ್ಕೊಳ್ಳಿ. ಕೃಷ್ಣ ಶಂಖ ಓದಿದ ಅಂತ ಹೇಳಿದಾಗ ಆ ಶಂಖದ ಹೆಸರು ಏನು, ಅರ್ಜುನನ ಶಂಖದ ಹೆಸರು ಏನು ಅಂತ ಹೇಳಿದಾಗ ಅದು ಹೇಳಿಯಾಗಿದೆ, ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ. ಈ ಶಬ್ದ ಋಷಿಕೇಶ ಎಂಬ ಶಬ್ದ, ಅರ್ಜುನನ ದೇವದತ್ತ ಎಂಬ ಶಬ್ದ, ಅಲ್ಲ ಇದು ಧನಂಜಯ ಎಂಬ ಶಬ್ದವನ್ನು ಬಳಸಿದ್ದಾರೆ. ಇದು ಏನು ಸೂಚನೆ ಮಾಡುತ್ತೆ ಅಂದರೆ ಪಾಂಚಜನ್ಯ ಎಂಬ ಶಂಖವನ್ನು ಋಷಿಕೇಶ ಊದಿದ, ಭಗವಂತನಿಗೆ ಋಷಿಕೇಶ ಅಂತ ಹೆಸರು. ಋಷಿಕಾಣಿ ಇಂದ್ರಿಯ, ಋಷಿಕಂದರೆ ಇಂದ್ರಿಯಗಳು. ಯಾಕೆಂದರೆ ಇಂದ್ರಿಯಗಳು ಕ್ರಿಶ್ಯಂತ್ ವಿಷಯದ ಸೇವನೆಯಿಂದ ಹರ್ಷವನ್ನು ಹೊಂದುತ್ತವೆ, ಇನ್ನೊಬ್ಬರನ್ನು ಆನಂದ ಪಡಿಸ್ತವೆ. ಇಂದ್ರಿಯ ತಾನು ಸಂತೋಷಪಟ್ಟು ಇನ್ನೊಬ್ಬರನ್ನು ಸಂತೋಷಪಡಿಸಿದ್ರಿಂದಾಗಿ ಇಂದ್ರಿಯಗಳನ್ನು ಋಷಿಕ ಅಂತ ಕರೀತಾರೆ. ಆ ಇಂದ್ರಿಯಕ್ಕೆ ಒಡೆಯ ಯಾರು, ಇಂದ್ರಿಯದ ಈಶ ಯಾರು, ಪರಮಾತ್ಮ. ಹಾಗಾಗಿ ಭಗವಂತನಿಗೆ ಋಷಿಕೇಶ ಅಂತ ಹೆಸರು. ಅಂದರೆ ಇಂದ್ರಿಯಗಳಿಗೆ ಪ್ರೇರಕ ಈಶ ಅಂತ ಹೇಳುವ ಮೂಲಕ ಮಹಾಭಾರತ ಭಗವಂತ ಮುಂದೆ ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಅಂತ ಬಿಲ್ಲನ್ನು ಬಾಣವನ್ನು ತ್ಯಾಗ ಮಾಡಿ ರಥದಲ್ಲಿ ಯುದ್ಧದಿಂದ ವಿಮುಖನಾದಾಗ ಭಗವದ್ಗೀತೆಯ ಉಪದೇಶವನ್ನು ಮಾಡಿ, ಅವನ ಹೊರಗಿನಿಂದ ಭಗವದ್ಗೀತೆ ಉಪದೇಶ ಮಾಡಿ, ಒಳಗಿನಿಂದಲೂ ಕೂಡ ಅವನು ಯುದ್ಧ ಮಾಡಲಿಕ್ಕೆ ಮನಸ್ಸನ್ನು ಪ್ರೇರಣೆ ಮಾಡಿ ಮಹಾಭಾರತ ಯುದ್ಧವನ್ನು ಮಾಡುತ್ತಾನೆ. ಹಾಗಾಗಿ ಅರ್ಜುನನಿಂದ ಹೊರಗೆ ಉಪದೇಶ ಕೊಟ್ಟು ಒಳಗೆ ಇಂದ್ರಿಯವನ್ನು ಪ್ರೇರಣೆ ಮಾಡಿ ಯುದ್ಧಕ್ಕೆ ಪ್ರೇರಣೆ ಮಾಡುವ ತಾಕತ್ತು ಪರಮಾತ್ಮನಲ್ಲಿದೆ ಎಂಬುದನ್ನು ಸೂಚನೆ ಮಾಡಲಿಕ್ಕೋಸ್ಕರವೇ ಋಷಿಕೇಶ ಎಂಬ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಹಾಗೆ
ಅರ್ಜುನನನ್ನು ಧನಂಜಯ ಎಂಬ ಶಬ್ದದಿಂದ ಬಳಸಿ ಅರ್ಜುನನಿಗೆ ಯುದ್ಧ ಮಾಡಿ ಗೆಲ್ಲುವ ತಾಕತ್ತಿದೆ ಎಂಬುದನ್ನು ಸೂಚನೆ ಮಾಡಲಿಕ್ಕೋಸ್ಕರವೇ ಧನಂಜಯ ಎಂಬ ಶಬ್ದವನ್ನು ಬಳಸಿದ್ದಾರೆ. ಯಾಕೆ ಆ ಧನಂಜಯ ಎಂಬ ಶಬ್ದವನ್ನು ಬಳಸಿದ ತಕ್ಷಣವೇನೆ ಅರ್ಜುನನಿಗೆ ಯುದ್ಧ ಮಾಡಿ ಎಲ್ಲರನ್ನು ಗೆಲ್ಲುವ ತಾಕತ್ತಿದೆ ಎಂದು ಹೇಗೆ ಸೂಚಿತವಾಯಿತು? ನಿಮಗೆ ಗೊತ್ತಿಲ್ಲ, ಈ ಮಹಾಭಾರತದಲ್ಲಿ ಅವನಿಗೆ ಧನಂಜಯ ಎಂಬುದಾಗಿ ಶಬ್ದ ಯಾಕೆ ಹೆಸರು ಬಂತು ಎಂಬುದನ್ನು ಹೇಳ್ತಾ ಇದ್ದರೆ ಜಿತ್ವ ಸರ್ವಾನ್ ಜನಪದಾನ್ ಜಿತ್ವ ವಿತ್ತಮಾದಾಯ ಕೇವಲಂ ಧನಸ್ಯ ಮಧ್ಯೆ ತಿಷ್ಠಾಮಿ ತೇನಾಹುರ್ಮಾನ್ ಧನಂಜಯಂ. ಮಹಾಭಾರತದಲ್ಲಿ ಒಂದು ಮಾತಿದೆ, ಅರ್ಜುನನಿಗೆ ಧನಂಜಯ ಎಂಬ ಹೆಸರು ಯಾಕೆ? ಎಲ್ಲ ಬೇರೆ ಬೇರೆ ದೇಶವನ್ನು ದಂಡೆತ್ತಿ ಹೋಗಿ ದಿಗ್ವಿಜಯಾತ್ಮವಾಗಿ ಎಲ್ಲ ರಾಷ್ಟ್ರವನ್ನು ದಂಡೆತ್ತಿ ಹೋಗ್ತಾನೆ, ಅಲ್ಲಿ ಎಲ್ಲ ರಾಜರನ್ನು ಸೋಲಿಸ್ತಾನೆ. ಸೋಲಿಸಿ ಏನು ಮಾಡ್ತಾನಂದರೆ ಆ ರಾಜರ ಎಲ್ಲ ಸ್ವತ್ತನ್ನು ಸಂಪತ್ತನ್ನು ತಾನು ವಶ ಮಾಡಿಕೊಂಡು ಆ ತಾನು ಗಳಿಸಿದ ವಶ ಮಾಡಿಕೊಂಡ ಸಂಪತ್ತಿನ ಮಧ್ಯದಲ್ಲಿ ಆರಾಮವಾಗಿ ಇರ್ತಾರೆ. ಯಾಕೇನೆ ನಾನು ಅದಕ್ಕೆ ನನ್ನನ್ನು ಧನಂಜಯ ಅಂತ ಕರೀತಾರೆ ಅಂತ ಹೇಳ್ತಾನೆ. ಹಾಗಾಗಿ ಅರ್ಜುನ ಎಲ್ಲ ರಾಷ್ಟ್ರದ ರಾಜರನ್ನು ಗೆದ್ದು ಅವರಲ್ಲಿರುವ ಸಂಪತ್ತನ್ನು ವಶ ಮಾಡಿಕೊಂಡು ಅದರ ಮಧ್ಯದಲ್ಲಿ ಇರ್ತಾನೆ. ಆದ್ದರಿಂದಾಗಿ ಧನಂಜಯ, ಧನಂಜಯತೀತಿ ಧನಂಜಯ, ಧನವನ್ನು ವಶ ಮಾಡಿಕೊಳ್ತಾನೆ. ಎಲ್ಲ ಶತ್ರು ರಾಜರನ್ನು ಗೆದ್ದು ಅವರ ಧನವನ್ನು ಜಯತಿ, ಜಯತಿ ಅಂದರೆ ವಶ ಮಾಡಿಕೊಳ್ತಾನೆ. ಪರಾಗತಂ ಪರಾಭೂತಂ ವಶಸ್ತಂಚ ಹಿತವಿತ್ಯುಚ್ಯತೆ ಬುಧೈಹಿ. ಇನ್ನೊಬ್ಬರನ್ನು ಸೋಲಿಸಿದಾದರೂ ಅವನು ಜಯಿಸ್ತಾನೆ ಅಂತ ಹೇಳ್ತಾರೆ. ವಶ ಮಾಡಿಕೊಂಡಾದರೂ ಅವನು ಜಯಿಸ್ತಾನೆ. ಪರರ ಸ್ವತ್ತನ್ನು ಆ ಸಂಪತ್ತನ್ನು ತಾನು ವಶ ಮಾಡಿಕೊಳ್ತಾ ಇದ್ದಾನೆ. ಹಾಗಾಗಿ ಹಿಂದೆ ಎಷ್ಟೋ ಬಾರಿ ನಾನಾ ರಾಷ್ಟ್ರದ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿರ್ತಕ್ಕಂಥ ರಾಜರನ್ನೆಲ್ಲ ಸೋಲಿಸಿ ಜಯ ಸಂಪಾದನೆ ಮಾಡಿ ಅವರ ಸಂಪತ್ತನ್ನೆಲ್ಲ ವಶ ಮಾಡಿಕೊಂಡು ಧನಂಜಯ ಎಂಬ ಹೆಸರನ್ನು ಪಡೆದಂಥ ಈ ಅರ್ಜುನ ಇವತ್ತು ಮಹಾಭಾರತ ಯುದ್ಧದಲ್ಲಿ ನಿಂತಿದ್ದಾನೆಂದರೆ ಈಗ ತಾತ್ಕಾಲಿಕವಾಗಿ ಯುದ್ಧದಲ್ಲಿ ಅವನು ಹಿಂದಿದ್ದರೂ ಕೂಡ ಇಂದ್ರಪ್ರೇರಕನಾದ ಶ್ರೀಕೃಷ್ಣನ ಅನುಗ್ರಹದಿಂದ ಅವನು ಪ್ರೇರಿತನಾಗಿ ಧರ್ಮಯುದ್ಧದಲ್ಲಿ ಧುಮುಕಿ ಶತ್ರುಗಳನ್ನು ಗೆದ್ದೇ ತೀರ್ತಾನೆ, ಮರಳಿ ತನ್ನ ರಾಷ್ಟ್ರವನ್ನು ಪಡೆದೇ ತೀರ್ತಾನೆ ಕೃಷ್ಣನ ಅನುಗ್ರಹದಿಂದ ಎಂಬುದನ್ನು ಸೂಚ್ಯವಾಗಿ ತಿಳಿಸಲಿಕ್ಕೋಸ್ಕರವೇ ಧೃತರಾಷ್ಟ್ರನಿಗೆ ಮಹಾಜ್ಞಾನಿಯಾಗಿರ್ತಕ್ಕಂತಹ ಸಂಜಯ ಅಭಿಪ್ರಾಯ ಗರ್ಭಿತವಾಗಿ ಅರ್ಜುನನನ್ನು ಧನಂಜಯ ಅಂತ ಕರೆದಿದ್ದಾನೆ. ಈ ಪಾಂಚಜನ್ಯ ಅಂತ ಹೆಸರು ಶ್ರೀಕೃಷ್ಣನ ಶಂಖಕ್ಕೆ ಯಾಕೆ? ಸಾಂದೀಪನ ಆಚಾರ್ಯರತ್ರ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಗುರುದಕ್ಷಿಣೆ ರೂಪದಲ್ಲಿ ನಿಮಗೇನು ಕೊಡಬೇಕು ಅಂತ ಕೇಳ್ತಾನೆ. ಆಗ ಸಾಂದೀಪನ ಆಚಾರ್ಯ ಹೇಳ್ತಾರೆ, ನನ್ನ ಮಗ ಪ್ರವಾಸ ಕ್ಷೇತ್ರದಲ್ಲಿ ಸಮುದ್ರದಲ್ಲಿ ಸತ್ತೋಗಿ ಬಿಟ್ಟಿದ್ದಾನೆ, ಆ ಮೃತಪುತ್ರನನ್ನು ತಂದು ಕೊಟ್ರಿ, ಅದೇ ನನಗೆ ಗುರುದಕ್ಷಿಣೆ ಅಂತ ಹೇಳಿದಾಗ ಭಗವಾನ್ ಕೃಷ್ಣ ಬಲರಾಮನ ಜೊತೆಗೆ ಹೋಗ್ತಾನೆ ಸಮುದ್ರದಲ್ಲಿ. ಸಮುದ್ರದೊಳಗೆ ಹೋಗಿದಾಗ ವರುಣ ಸಿಗ್ತಾನೆ, ಎಲ್ಲಿ ನನ್ನ ಗುರುಪುತ್ರ ನೀನು ನಿನ್ನ ಗರ್ಭದಲ್ಲಿ ಇಟ್ಕೊಂಡಿದ್ಯಾ ಅಂತ ಕೇಳಿದರೆ, ಇಲ್ಲ, ಪಂಚಜನ ಎಂಬಂತಹ ಹಸುರ ಶಂಖ ಹುಳ ರೂಪದಲ್ಲಿ ಕ್ರಿಮಿ ರೂಪದಲ್ಲಿ ಇದ್ದಾನೆ, ಅವನು ನುಂಗಿಬಿಟ್ಟಿದ್ದಾನೆ ಅಂತ ಹೇಳಿದಾಗ ಅವನನ್ನು ಕೊಲ್ತಾನೆ. ಅವನನ್ನು ಕೊಂದಾಗ ಅವನ ದೇಹದ ಅಸ್ಥಿಯಿಂದ ಪಂಚಜನ ಎಂಬ ಅಸುರನ ದೇಹದ ಅಸ್ಥಿಯಿಂದ ನಿರ್ಮಾಣಗೊಂಡಂತಹ ಆ ಶಂಖವನ್ನು ಅವನು ತಗೊಂಡು ಬರ್ತಾನೆ. ಪಂಚಜನ ಅಸುರನನ್ನು ಕೊಂದು ಅವನ ಎಲುಬು ಏರಿದೆ ಆ ಶಂಖದ ಕೀಟ ರೂಪದಲ್ಲಿ ಇದ್ದಾನಲ್ಲ, ಅವನ ಎಲುಬು ನನ್ನ ಇಂದ ನಿರ್ಮಾಣಗೊಂಡದ್ದು ಶಂಖ. ಆದ್ರಿಂದಾಗಿ ಪಂಚಜನ ಅಸುರನ ಎಲುಬಿನಿಂದ ನಿರ್ಮಾಣಗೊಂಡದ್ದಾದ್ರಿಂದಾಗಿ ಪಾಂಚಜನ್ಯ ಎಂಬುದಾಗಿ ಆ ಭಗವಂತನ ಶಂಖಕ್ಕೆ ಹೆಸರು ಬಂತು. ಆಯಿತು, ಅಲ್ಲಿ ಸಿಗಲಿಲ್ಲ, ಹೊಟ್ಟೆಯೊಳಗಾದ್ರೆ ಅಲ್ಲಿಯೂ ಸಿಗಲಿಲ್ಲ, ಕೊನೆಗೆ ಸೀದಾ ಸಂಯಮನೀಪುರ ಯಮಪುರಕ್ಕೆ ಹೋಗ್ತಾನೆ, ಶಂಖ ಊದುತ್ತಾನೆ.
ಪಾಂಚಜನ್ಯ ಶಂಖವನ್ನು ಧ್ವನಿ ಕೇಳಿದ ತಕ್ಷಣ ಓಡಿ ಬಂದು ಶರಣಾಗತನಾಗ್ತಾನೆ ಯಮದೇವ. ಅಲ್ಲಿಂದ ಅವನು ಗುರುಪುತ್ರನನ್ನು ಕೊಡು ಅಂತ ಹೇಳಿದಾಗ ಕೊಡ್ತಾನೆ, ಅದನ್ನು ತಗೊಂಡು ಗುರುಗಳಿಗೆ ಒಪ್ಪಿಸ್ತಾ ಇದ್ದಾನೆ. ಹಾಗಾಗಿ ಗುರುಪುತ್ರನನ್ನು ಮೃತಪುತ್ರನಾದ ಗುರುವನ್ನು ತಗೊಂಡು ಬರುವ ಸಂದರ್ಭದಲ್ಲಿ ಸಮುದ್ರದೊಳಗೆ ಪ್ರವೇಶ ಮಾಡಿ ಪಂಚಜನ ಅಸುರನ್ನು ಕೊಂದು ಅವನ ಆ ದೇಹದ ಎಲುಬಿನಿಂದ ನಿರ್ಮಾಣಗೊಂಡ ಶಂಖದಾದ್ರಿಂದಾಗಿ ಪಂಚಜನ್ಯ ಎಂಬ ಹೆಸರು ಆ ಭಗವಂತನ ಶಂಖಕ್ಕೆ ಇದೆ. ಅದನ್ನು ಸ್ಪಷ್ಟವಾಗಿ ವಿಷ್ಣು ಪುರಾಣವು ಕೂಡ ಹೇಳ್ತಾ ಇದ್ದ. ಇತ್ಯುಕ್ತೋ ಅಂತರ್ಜಲಂಗತ್ವ ಹತ್ವಾ ಪಂಚಜನಂಚತಂ ಕೃಷ್ಣೋ ಜಗ್ರಾಹ ತಸ್ಯಾಸ್ತಿ ಪ್ರಭವಂ ಶಂಖಮುತ್ತಮಂ ಎಂಬುದಾಗಿ ವಿಷ್ಣು ಪುರಾಣವು ಹೇಳಿದೆ. ಸತು ಪಂಚಜನಂ ಹತ್ವಾ ಶಂಖಂ ಲೇಭೇ ಜನಾರ್ದನ ಯಸ್ಸ ದೇವ ಮಾನುಷೇಶು ಪಂಚಜನ್ಮಾಭೂತ್ಮೃತ. ಅದು ಪಂಚಜನ್ಯ ಭೂತ್ಮೃತ. ಹೀಗೆ ಪಂಚಜನೆಂಬ ಹಸುರನ್ನು ಕೊಂದು ಆ ಶಂಖ ಅವನಿಂದ ಅವನ ಎಲುಬಿನ ನಿರ್ಮಾಣಗೊಂಡ ಶಂಖವನ್ನು ಅವನು ತಂದಿದ್ದರಿಂದಾಗಿ ಅದಕ್ಕೆ ಪಾಂಚಜನ್ಯ ಎಂಬ ಹೆಸರು ಬಂತು ಅಂತ ಹರಿವಂಶದಲ್ಲಿಯೂ ಕೂಡ ಈ ಮಾತು ಉಲ್ಲೇಖ ಇದೆ. ಹಾ, ಅದಾದ ನಂತರ ಆಗ ಸೂಕ್ಷ್ಮವಾಗಿ ಮೊದಲು ಹೇಳಿದ್ದೇನೆ, ಅದು ಪಾಂಚಜನ್ಯ ಎಂಬ ಹೆಸರು ಕೃಷ್ಣನ ಶಂಖಕ್ಕೆ, ಅರ್ಜುನನ ಶಂಖಕ್ಕೆ ದೇವದತ್ತ ಅಂತ ಹೆಸರು. ಆಗ ತಾನು ಹೇಳಿಯಾಯಿತು, ನಿವಾಂತ ಕವಚರನ್ನು ಕೊಲ್ಲುವ ಸಂದರ್ಭದಲ್ಲಿ ಇಂದ್ರಾದಿ ದೇವತೆಗಳು ಆ ಶಂಖವನ್ನು ಕೊಟ್ಟರು. ಇಂದ್ರದೇವರ ತನ್ನ ಕಿರೀಟವನ್ನೇ ಅರ್ಜುನಿಗೆ ತೊಡಿಸಿದ್ರಂತೆ. ಅದಕ್ಕೆ ಕಿರೀಟಮಾಲಿ ಅಂತ ಅರ್ಜುನಿಗೆ ಮಾತ್ರ ಹೇಳಿದರು. ಕಿರೀಟ ಎಲ್ಲರೂ ಧಾರಣೆ ಮಾಡಿದ್ದಾರೆ, ಪಂಚಪಾಂಡವರಲ್ಲಿ ಎಲ್ಲರೂ ಕಿರೀಟ ಧಾರಣೆ ಮಾಡಿದರು, ಇತರ ರಾಜರು ಕಿರೀಟ ಧಾರಣೆ ಮಾಡ್ತಾರೆ, ಯಾರಿಗೂ ಕಿರೀಟಿ ಎಂಬ ಹೆಸರಿಲ್ಲ. ಅರ್ಜುನಿಗೆ ಮಾತ್ರ ಕಿರೀಟಿ ಅಂತ ಹೆಸರು, ಕಿರೀಟಿ ಕಿರೀಟಮಾಲಿ ಅಂತ ಹೆಸರು. ಸ್ಪೆಷಲ್ ಯಾವುದೋ ಒಂದು ಅರ್ಥ ನಿಷೇಧ ಇರ್ತದೆ, ಎಲ್ಲರೂ ಕಿರೀಟ ಧಾರಣೆ ಮಾಡಿದರು ಕೂಡ ಪಾಂಡವರಲ್ಲಿ ಕಿರೀಟಿ ಕಿರೀಟಮಾಲಿ ಅಂತ ಹೆಸರು ಯಾರಿಗೆ? ಯಾರಿಗೆ? ಅರ್ಜುನನಿಗೆ ಮಾತ್ರ. ಬೇರೆ ಪಾಂಡವರು ಕಿರೀಟ ಧಾರಣೆ ಮಾಡಲಿಲ್ವೇನೋ? ಬೇರೆ ಇತರ ರಾಜರು ಕಿರೀಟ ಧಾರಣೆ ಮಾಡುವುದಿಲ್ವೇನೋ? ಮಾಡಿರ್ತಾರೆ, ಅದನ್ನು ಯಾರನ್ನು ಕಿರೀಟಿ ಎಂದು ಕರೆಯುವುದಿಲ್ಲ, ಅರ್ಜುನನ್ನು ಮಾತ್ರ ಕರೀತಾರೆ. ಅಸಾಧಾರಣ್ಯ ಪದೇ ಅರ್ಥ ವಿಷಯದಿಂದ ಆ ಹೆಸರು ಬಂದಿದೆ. ಏನಂದ್ರೆ ಸ್ವಯಂ ನಿವಾಸ ಕವಚರನ್ನು ನೀನು ಸಂಹಾರ ಮಾಡುವಂತ ಇಂದ್ರದೇವರು ಏನು ಮಾಡಿದ್ರಂದ್ರೆ ತನ್ನ ಕಿರೀಟವನ್ನೇ ಅವನಿಗೆ ಅರ್ಜುನಿಗೆ ತೊಡಿಸಿಬಿಟ್ಟಂತೆ. ಹಾಗಾಗಿ ಇಂದ್ರನಿಂದ ತೊಡಿಸಲ್ಪಟ್ಟ ಕಿರೀಟ ಉಳ್ಳವನು, ಸ್ಪೆಷಾಲಿಟಿ ಇದು. ಅದಕ್ಕೋಸ್ಕರ ಅವನಿಗೆ ಕಿರೀಟಿ ಎಂಬ ಹೆಸರು ಬಂತು. ದೇವತೆಗಳು ನಿವಾಸ ಕವಚರನ್ನು ಗೆಲ್ಲಿಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಶಂಖ, ಅದರಿಂದಾಗಿ ಅರ್ಜುನ ಪಡೆದಿರ್ತಕ್ಕಂಥ ಆ ಶಂಖಕ್ಕೆ ದೇವದತ್ತ ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರದೀಯಮಾನಂ ದೇವೈಸ್ತಂ ದೇವದತ್ತಂ ಬಲೋದ್ಭವಂ ಪ್ರತ್ಯಗೃಹಂ ಜಯಾರ್ಥಮ್ಮಿ ಅಂತ ಮಾತಿದೆ. ಹಾಗಾಗಿ ದೇವತೆಗಳೆಲ್ಲ ಸಾಮೂಹಿಕವಾಗಿ ಕೊಟ್ಟಿರ್ತಕ್ಕಂತಹ ಅದು, ಯಾಕೆಂದರೆ ಬಲೋದ್ಭವಂ ವಿಶೇಷವಾದ ಉತ್ಸಾಹ, ಬಲವನ್ನು ವಿಜೃಂಭಿತವಾಗುವಂತೆ ಮಾಡತಕ್ಕಂತಹ ಶ್ರೇಷ್ಠ ಶಂಖ. ಅದನ್ನು ಅವನು ಸ್ವೀಕಾರ ಮಾಡಿದ ನಿವಾಸ ಕವಚರನ್ನು ಸಂಹಾರ ಮಾಡುವ ಕಾಲದಲ್ಲಿ. ಹಾಗೆ ದೇವತೆಗಳು ಕೊಟ್ಟಿರ್ತಕ್ಕಂಥ ಶಂಖವಾದ್ರಿಂದಾಗಿ ಅದಕ್ಕೆ ವನಪರ್ವದಲ್ಲಿ ಮಾತು ಬರೆದ ದೇವದತ್ತ ಅಂತ ಹೆಸರು ಬಂತು. ಅಂಥ ಶ್ರೇಷ್ಠವಾದ ಶಂಖವನ್ನು ಓದಿದ್ದಾರೆ. ಗೆಲ್ಲುವ ತಾಕತ್ತು ಅರ್ಜುನನಿಗಿದೆ. ಅರ್ಜುನನು ಯುದ್ಧ ಹಿಮ್ಮುಖನಾಗಿದ್ದರೂ ಕೂಡ ಅವನಿಗೆ ಪ್ರೇರಣೆ ಮಾಡಿ ಯುದ್ಧದಲ್ಲಿ ಧುಮುಕುವಂತೆ ಮಾಡುವ ತಾಕತ್ತು ಇಂದ್ರಿಯ ಒಡೆಯನಾದ ಪರಮಾತ್ಮನಿಗಿದೆ ಅಂತ ಸೂಚನೆ ಮಾಡಲಿಕ್ಕೋಸ್ಕರ ಋಷಿಕೇಶ ಎಂಬ ಹೆಸರು, ಧನಂಜಯ ಎಂಬ ಹೆಸರು ಬಂದಿದೆ. ಇಷ್ಟಾದ ನಂತರ ಮುಂದೇನಾಯಿತು? ಇಬ್ಬರೇ ಶಂಖ ಓದಿದ್ರು, ಬೇರೆಯವರು ಯಾರು ಓದಿದ್ದಾರೋ ಇಲ್ಲೋ ಪಾಂಡವರಿಲ್ಲದೆ? ಎಲ್ಲರೂ ಓದಿದ್ರು, ಪಾಂಡವರು ಎಲ್ಲರೂ ಓದಿದ್ರು, ಪಾಂಡವರ ಸಂಬಂಧಪಟ್ಟ ಶ್ರೇಷ್ಠ ಶ್ರೇಷ್ಠ ಎಲ್ಲರೂ ಶಂಖ ಓದಿದ್ದಾರೆ. ಶಂಖ ಓದಿದ್ದೇ ಬಂತು ಅಂತ ಇದು ಕನ್ನಡ ಭಾಷೆಯಲ್ಲಿ ಏನು, ನಾನು ಶಂಖ ಓದಿದ್ದೇ ಬಂತು ಅಲ್ಲ ಹೇಳ್ತಾರಲ್ಲ, ಶಂಖ ಓದಿದ್ದೇ ಬಂತು ಅಂತ ವ್ಯರ್ಥ ಅಂತ ಅರ್ಥ. ಇಲ್ಲಿ ಶಂಖ ಓದಿದ್ದು ಪರಿಣಾಮ ಆಯಿತು, ಸುಮ್ಮನೆ ವ್ಯರ್ಥವಾಗಿ ಶಂಖ ಓದಿಲ್ಲ. ಹ, ಕೃಷ್ಣ ಅರ್ಜುನರಾದರೂ ಇನ್ನು ಪಾಂಡವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಭೀಮಸೇನ, ಅವನು ಯಾವ ಶಂಖವನ್ನು ಓದಿದ ಅವನಿಗೆ ಕೆಲವೊಂದು ವಿಶೇಷಣ ಕೊಡ್ತಾರೆ. ಪೌಂಡ್ರಂ ದತ್ನೋ ಮಹಾಶಂಖಂ ಭೀಮ ಕರ್ಮಾವೃತೋಧರ. ವೃತೋಧರ ಅನಿಸ್ಕೊಂಡ ಭೀಮ ಕರ್ಮ, ಭಯಾನಕವಾದ ಶತ್ರು ಭಯಂಕರವಾದ ಕೆಲಸವನ್ನು ಮಾಡಬಲ್ಲ ಮಾಡಿದ ಭೀಮಸೇನ ಪೌಂಡ್ರ ಎಂಬ ದೊಡ್ಡ ಶಂಖವನ್ನು ಊದಿದ. ಆಹಾ, ಯಾಕಪ್ಪ ಆ ಭೀಮಸೇನನ ಶಂಖಕ್ಕೆ ಪೌಂಡ್ರ? ಈ ಪುಂಡರು ಅಂತ ಹೇಳ್ತಾರಲ್ರಿ,
ಏನಾದರೂ ಒಂದು ಮುಷ್ಕರಾಗಿ ಅದೇ ಒಂದು ನೆಪ, ಆ ನೆಪಕ್ಕೆ ಕಾಯ್ತಾ ಇರ್ತಾರೆ. ಏನಾದರೂ ಸ್ಟ್ರೈಕ್ ಗೀಕ್ ಆದರೆ ಬ್ಯಾರಿದ್ದವರೆಲ್ಲ ಪುಂಡರು ಬಂದು ಪುಡಿ ಪುಡಿ ಮಾಡ್ತಾರೆ. ಎಲ್ಲ ಸತ್ತನ್ನು ಪುಡಿ ಪುಡಿ ಮಾಡ್ತಾರಲ್ಲ, ಅವರನ್ನು ಪುಂಡರು ಅಂತ ಕರೀತಾರೆ. ಅದು ಸಂಸ್ಕೃತ ತದ್ಭಾವ, ಪುಡಿ ಖಂಡನೆ. ಪುಂಡರು ಅಂತ ಯಾಕೆ ಕರೆದವರನ್ನ, ಅವ್ರಿಗೆ ಖಂಡನೆ ಮಾಡ್ತಾರೆ, ಎಲ್ಲವುದನ್ನು ಪುಡಿ ಪುಡಿ ಮಾಡ್ತಾರೆ. ಪುಡಿ ಖಂಡನೆ ಎಂಬ ಧಾತು ಬಸ್ಸಿದ್ರೆ ಬಸ್ಸು ಖಂಡನೆ ಮಾಡ್ತಾರೆ, ಆಯ್ತಾ, ಅದನ್ನು ಖಂಡನೆ ಮಾಡ್ತಾರೆ. ಪ್ರತಿಯೊಂದು ಬಿಲ್ಡಿಂಗ್ ಇದ್ರೆ ಬಿಲ್ಡಿಂಗ್ ಖಂಡನೆ ಮಾಡ್ತಾರೆ, ಪ್ರತಿಯೊಂದು ವಸ್ತುವನ್ನು ಖಂಡನೆ ಮಾಡ್ತಾರೆ, ಪುಡಿ ಪುಡಿ ಮಾಡಿಬಿಡ್ತಾರೆ. ಅದಕ್ಕೆ ಅವರನ್ನು ಪುಂಡರು ಅಂತ ಕರೆದು, ಅದು ಸಂಸ್ಕೃತ ಮೂಲ, ಅರ್ಥ ಆಯ್ತಾ? ಪೌಂಡ್ರ ಅಂದ್ರೂ ಅದೇ ತಪ್ಪುಡಿ ಖಂಡನೆ ಎಂಬ ಧಾತು ಕ್ರಿಯಾಪದ ವರ್ಗ, ಮೂಲಭೂತ ಧಾತು ಕ್ರಿಯಾಪದ ಅದು. ಪುಡಿ ಖಂಡನೆ ಎಂಬ ಧಾತುವಿನಿಂದ ನಿಷ್ಪನ್ನವಾದದ್ದು ಪೌಂಡ್ರ ಶಂಖ ಅಂದ್ರೆ ಶತ್ರುಗಳನ್ನೇ ಖಂಡನೆ ಮಾಡ್ತಕ್ಕಂಥ, ಛಿನ್ನ ಭಿನ್ನ ಮಾಡ್ತಕ್ಕಂಥ ಶಂಖ, ಶತ್ರುವನ್ನು ಖಂಡಿಸುವಂತಹ, ಶತ್ರು ಪ್ರಾಣವನ್ನೇ ಖಂಡಿಸುವಂತಹ ಶ್ರೇಷ್ಠ ಶಂಖ. ಅದಕ್ಕೆ ಪೌಂಡ್ರ ಅಂತ ಭೀಮಸೇನನ ಶಂಖಕ್ಕೆ ಹೆಸರು. ನಿಮಗೆಲ್ಲ ಗೊತ್ತಿಲ್ಲ, ಭೀಮಸೇನ ದೇವರು ಏನು ಮಾಡ್ತಾ ಇರಲಂತ, ಒಂದು ಸರ್ತಿ ಸಿಂಹನಾದ ಮಾಡ್ತಾ, ಶಂಖನಾದರೂ ಬೇಡ ಅವರದ್ದು, ಕೇವಲ ಸಿಂಹನಾದ ಮಾಡಿದರೆ ಎಷ್ಟೋ ಮಂದಿ ಆ ಸಿಂಹಧ್ವನಿ ಕೇಳಿ ಸೈನಿಕರು, ಕುದುರೆಗಳು, ಆನೆಗಳು ರಕ್ತಕಾರಿ ಮಲಮೂತ್ರ ವಿಸರ್ಜನೆ ಮಾಡಿ ಸಾಯ್ತಾ ಇದ್ರು. ಅವರ ಸಿಂಹನಾದಕ್ಕೆ ಅಷ್ಟು ಭಯಾನಕ, ಎಲ್ಲ ಮಲಮೂತ್ರ ವಿಸರ್ಜನೆ ಮಾಡಿ ರಕ್ತಕಾರಿ ಸಾಯ್ತಾ ಇದ್ರು. ಅಂತ ನಾಗ ಯಾಕೆ ಹೇಳ್ತಾರಲ್ಲ ಏನಂದ್ರೆ, ಭೀಮನಾದೋ ಮಹೋಜಾಹ ಸರ್ವೇಶಾಂಚ ಪ್ರಾಣಿನ ಪ್ರಾಣಭೂತಾ ಅಲ್ವಾ. ಭೀಮನಾದ ಮಹೋಜಾಹ ಭೀಮನಾದ ಅಂತ ವಾಯುದೇವರಿಗೆ ಹೇಳಿದ್ದಾರೆ. ಭಯಂಕರವಾದ ಶತ್ರುಗಳ ಪ್ರಾಣವನ್ನೇ ಉಡುಗಿಸ್ತಕ್ಕಂತಹ, ಮಲಮೂತ್ರ ವಿಸರ್ಜನೆ ಮಾಡಿಸುವಂತಹ, ರಕ್ತ ಕಾಯಿಸುವಂತಹ ನಾದ, ಪ್ರಾಣವನ್ನೇ ಹರಡೆ ಮಾಡ್ತಕ್ಕಂಥ ನಾದ. ಕೇವಲ ಸಿಂಹನಾದವೇ ಆಗಿರೋ ಶಂಕನಾದ ಕೇಳಬೇಕಾ? ಶತ್ರುಗಳನ್ನೆಲ್ಲ ದಮನ ಮಾ, ಪ್ರಾಣವನ್ನೇ ಖಂಡನೆ ಮಾಡ್ತಕ್ಕಂತಹ, ಧೈರ್ಯವನ್ನೇ ಖಂಡನೆ ಮಾಡ್ತಕ್ಕಂತಹ, ಉತ್ಸಾಹವನ್ನೇ ಖಂಡನೆ ಮಾಡ್ತಕ್ಕಂತಹ ಶಂಖ ಪುರಿ ಖಂಡನೆ. ಆದ್ರಿಂದಾಗಿ ಪೌಂಡ್ರ ಅಂತ ಅದಕ್ಕೆ ಹೆಸರು. ಅಂತ ಮಹಾಶಂಖವನ್ನು ಊದಿದ ಅಲಯ. ಇದ್ಯಾಕಪ್ಪ ಇವನ ಶಂಖಕ್ಕೆ, ಭೀಮಸೇನನ ಶಂಖಕ್ಕೆ ಮಹಾಶಂಖ ಅಂತ ಕರೆದರು. ಶಂಖ ಅಂತ ಹೇಳಿದ್ರೆ ಸಾಕು, ಅದರ ಗುಣವನ್ನೆಲ್ಲ ಹೇಳಿ ಆಯಿತು. ಪೌಂಡ್ರ ಅಂತ ಶತ್ರುಗಳ ಹೃದಯವನ್ನು, ಧೈರ್ಯವನ್ನು, ಪ್ರಾಣವನ್ನೇ ಖಂಡನೆ ಮಾಡ್ತಕ್ಕಂಥ ಶಂಖ ಅಂತ ಸಾಕ. ಮತ್ಯಾಕೆ ಮಹಾಶಂಖ ಅಂತ ಹೇಳ್ತೀವಿ, ಸಾಕಲ್ವಾ? ಇಲ್ಲ, ಅವರಿಗೆ ತೃಪ್ತಿ ಆಗಿಲ್ಲ, ಅದು ಮಹಾಶಂಖ. ಕಾರಣ ಏನಂದರೆ, ಭೀಮಸೇನ, ನಾವೆಲ್ಲ ದೇವರಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಶಂಖ ಓದ್ತೇವೆ. ನಮಗೆ ಗೊತ್ತಿಲ್ಲ ಯಾಕೆ ಓದ್ತೇವೆ ಅಂತ, ಗೊತ್ತಿಲ್ಲದೆ ಓದ್ತೇವೆ ಅಲ್ರಿ, ಗೊತ್ತಿಲ್ಲದೆ ಗೊತ್ತೇವೆ ಓದ್ತೇವೆ. ಯಾಕೆ ಪೂಜೆ ಮಾಡೋ ಓದಬೇಕು ಅಂತ ಹೇಳಿದ್ದಾರೆ ಹಿರಿಯರು. ನಮ್ಮ ಅಪ್ಪ ಅಜ್ಜ ಎಲ್ಲ ಮಾಡಿದ್ರು, ನಾವು ಮಾಡೋದು ಯಾಕೆಂದು ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ, ಶಂಖ ಧ್ವನಿ ಶ್ರವಣತಃ ಭೂತಪ್ರೇತ ಪಿಶಾಚಾದಿಗಳೆಲ್ಲ ದೂರ ಹೋಗಿಬಿಡ್ತವೆ. ಭೂತಪ್ರೇತ ಪಿಶಾಚಾದಿಗಳನ್ನು ಓಡಿಸುವ ಭಯವನ್ನುಂಟು ಮಾಡ್ತಕ್ಕಂಥ ಧ್ವನಿ. ಆದ್ರಿಂದಾಗಿ ಅದು ಮಂಗಲ ಧ್ವನಿ. ದೇವತೆಗಳು ಆ ಧ್ವನಿ ಕೇಳಿದ್ರೆ ಓಡಿ ಬರ್ತಾರೆ, ಭೂತಪ್ರೇತ ಪಿಶಾಚ ಆಚರಣೆ ಶಕ್ತಿಗಳು ದೂರ ಬರ್ತಾರೆ. ಅದಕ್ಕೆ ಶಂಖ ಉಂಟಲ್ವಾ, ಶಂಖ ಧ್ವನಿ ಶ್ರವಣತೆಯವ ಮಂಗಲ. ಅದನ್ನು ಶ್ರವಣ ಮಾಡಿದರೆ ಮಂಗಲ, ಅದನ್ನು ಊದಿದ್ರೂ ಮಂಗಲ, ಯಾರು ಊದ್ತಾರೋ ಅದು ಮಂಗಲವೇ, ಯಾರು ಅದನ್ನು ಶ್ರವಣ ಮಾಡ್ತಾರೋ ಅದು ಮಂಗಲ. ಶಂಖಧ್ವನಿ ಅಷ್ಟು ಮಹತ್ವ ಉಂಟು. ಈಗ ಭೀಮಸೇನ ಶಂಖಧ್ವನಿ ಊದಿದ್ದು, ಆ ಊದಿದಾಗ ಆ ಶಂಖದಿಂದ ಏನು ಧ್ವನಿ ಹೊರಹೊಮ್ಮಿದೆ, ಇದು ಯಾಕೆ? ಯಾಕೆ ನಾವು ಒಬ್ಬ ಸೈನ್ಯದಲ್ಲಿ ಶಂಖ ಊದುತ್ತಾನೆ ಅಂದರೆ ಶತ್ರು ಪಕ್ಷದವರಿಗೆ ಭಯವನ್ನು ಹುಟ್ಟಿದಕ್ಕೋಸ್ಕರ, ಅವರಿಗೆ ಧೈರ್ಯವನ್ನೇ ಉಡುಗಿಸಿದ್ದಕ್ಕೋಸ್ಕರ, ಅವರ ಪ್ರಾಣವನ್ನು ಹರಣ ಮಾಡಲಿಕ್ಕೋಸ್ಕರ, ಅವರಿಗೆ ಭೀತಿಯನ್ನು ಹುಟ್ಟಲಿಕ್ಕೋಸ್ಕರ, ಈ ಉದ್ದೇಶದಿಂದ ತಮ್ಮ ಶಂಖದಿಂದ ಧ್ವನಿ ಹೊರಹೊಮ್ಮಿಸ್ತಾರೆ. ಹಾಗಾದರೆ ಭೀಮಸೇನನು ಅಷ್ಟೇ, ಶತ್ರುಗಳಿಗೆ ಭಯ ಆಗಬೇಕು, ಅವರ ಧೈರ್ಯ ಉಡುಗಿ ಹೋಗಬೇಕು, ಅವರ ಪ್ರಾಣ ಹಾರಿ ಹೋಗಬೇಕು,
ಇಷ್ಟೇ ಉದ್ದೇಶದಿಂದ ತನ್ನ ಶಂಖದಿಂದ ಧ್ವನಿಯನ್ನ ಹೊರಹೊಮ್ಮಿಸಿದ್ದಾನ ಅಲ್ಲ. ಅಷ್ಟೇ ಉದ್ದೇಶ ಅಲ್ಲ ಪರಮಾತ್ಮ ಆ ಭೀಮಸೇನಿಗೆ. ಮತ್ತೇನು, ಅವನು ಶಂಖಧ್ವನಿ ಮಾಡಿದ್ದು ಕೇವಲ ಶತ್ರು ಅವರಿಗೆ ಭಯ ಉಂಟು ಮಾಡಲಿಕ್ಕೆ ಎಂಬ ದೃಷ್ಟಿಯಿಂದ ಅಲ್ಲ, ಭಗವಂತನ ಸ್ತುತಿಯಾಗಲಿ ಅದರಿಂದ ಭಗವಂತ ಪ್ರೀತನಾಗಲಿ ಎಂಬ ಉದ್ದೇಶವೂ ಇತ್ತು. ಯಾಕೆಂತ ಹೇಳಿದ್ರೆ ಈ ಪ್ರಾಣತತ್ವ ತತ್ವಜ್ಞಾನ ಕೊಟ್ಟಲಿಕ್ಕೋಸ್ಕರ ಧರೆಗಿಳಿದು ಬಂದಾಗ ಹೇಳಿದ ಮಾತೇನು, ಸರ್ವ ವರ್ಣದಿಂದಲೂ ಸರ್ವ ಶಬ್ದದಿಂದಲೂ ಸರ್ವ ವಾಕ್ಯದಿಂದಲೂ ಸರ್ವ ಧ್ವನಿಯಿಂದಲೂ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ. ಧ್ವನಿಯೂ ಭಗವಂತನ ಸ್ತುತಿ, ಶಬ್ದವೂ ಭಗವಂತನ ಸ್ತುತಿ, ಒಂದೊಂದು ಪದವೂ ಭಗವಂತನ ಗುಣಗಾನ ಮಾಡ್ತಾ ಇದೆ, ಒಂದೊಂದು ಅಕ್ಷರವೂ ಭಗವಂತನ ಗುಣಗಾನ ಮಾಡ್ತಾ ಇದೆ. ಸಮುದ್ರದ ಘೋಷ, ಹಕ್ಕಿಯ ಚಿಲಿಪಿಲಿ, ಮತ್ತೆ ಹಲ್ಲಿ ಏನಿದೆ ಅದು ಅಂತ ಹೇಳ್ತಾರೆ, ಇದು ಪ್ರತಿಯೊಂದು ಸಮುದ್ರ ಘೋಷ, ಮತ್ತೆ ಆ ಮಧ್ಯಕಡಿಯುವಾಗ ಆಗ್ತಕ್ಕಂಥ ಘೋಷ, ಮೋಡದ ಘೋಷ, ಮತ್ತೆ ಗದ್ದೆಯ ಧ್ವನಿ, ಮತ್ತೆ ಹಕ್ಕಿಗಳ ಚಿಲಿಪಿಲಿ ಗುಟ್ಟುವಿಕೆ, ಪ್ರತಿಯೊಂದು ಪಶುಪಕ್ಷಿಗಳ ಪ್ರಾಣಿಗಳ ಧ್ವನಿ, ಇದೆಲ್ಲವೂ ಭಗವಂತನ ಗುಣಗಾನ ಮಾಡ್ತಕ್ಕಂಥ ಶಬ್ದ. ಕೇವಲ ವರ್ಣಾತ್ಮಕ ಶಬ್ದ ಮಾತ್ರವಲ್ಲ, ಧ್ವನಿಯೂ ಭಗವಂತನ ಗುಣಗಾನ ಮಾಡ್ತಾ ಇದೆ, ಅದು ಭಗವಂತನ ಸ್ತುತಿ ರೂಪ ಎಂಬುದಾಗಿ ಆ ಪ್ರಾಣತತ್ವ ಧರೆಗಿಳಿದು ಬಂದು ಗುರುಪದೇಶ ಮಾಡಿದಾಗ, ಗುರು ರೂಪದಲ್ಲಿ ಬಂದು ಮಧ್ಯರೂಪದಲ್ಲಿ ಬಂದು ಉಪದೇಶ ಮಾಡಿದಾಗ ಈ ಮಾತನ್ನ ಹೇಳ್ತಾ ಇತ್ತು. ಹಾಗಾಗಿ ಅದೇ ಪ್ರಾಣತತ್ವದ ಅವತಾರವಾಗಿರ್ತಕ್ಕಂಥ ಭೀಮಸೇನ ತಾನು ಶಂಖ ಓದಿದ್ದು, ಆ ಶಂಖದಿಂದ ಹೊರಹೊಮ್ಮ ಧ್ವನಿ ಭಗವಂತನ ಸ್ತೋತ್ರ, ತಾನು ಭಗವಂತನ ಸ್ತೋತ್ರ ಮಾಡ್ತಾ ಇದ್ದೇನೆ, ಕೇವಲ ಶತ್ರುಗೆ ಭಯ ಹೊಡ್ತಾರೆ ಎಂಬ ಅಷ್ಟೇ ಹುಟ್ಟಲಿಕ್ಕೋಸ್ಕರ ಉದ್ದೇಶ ಇಲ್ಲದೇನೆ ಭಗವಂತನಿಗೆ ಸ್ತುತಿ ಆಗಲಿ, ಇದು ಭಗವಂತನ ಗುಣಗಾನ ನಡೆಯಲಿ ಎಂಬ ದೃಷ್ಟಿಯಿಂದ ಭಗವಂತನ ಗುಣಗಾನ ರೂಪವಾದ ಧ್ವನಿಯನ್ನ ಮಾಡಿದ್ದಾನೆ. ಹಾಗಾಗಿ ಭಗವತ್ ಗುಣಗಾನ ರೂಪವಾದ ಧ್ವನಿಯನ್ನ ಹೊರಹೊಮ್ಮಿಸಿದ ಶಂಖ, ಆ ಅನುಸಂಧಾನ ಜೊತೆಗೆ ಇದು ಒಂದು ಭಗವಂತನ ಸ್ತೋತ್ರ ಎಂಬ ರೂಪದಲ್ಲಿ ಆ ಶಂಖದಿಂದ ಧ್ವನಿ ಮಾಡಿದ್ರಿಂದಾಗಿ ಅಂತಹ ಭಗವತ್ ಸ್ತುತಿ ರೂಪವಾದಂತಹ ಧ್ವನಿ ಹೊರಹೊಮ್ಮಿಸಿದಂತಹ ಆ ಭೀಮಸೇನನ ಶಂಖ ಮಹಾಶಂಖ ಆಯಿತು. ಕೇವಲ ಶತ್ರು ಭಯಂಕರವಾದ ಧ್ವನಿ ಹೊಮ್ಮಿಸಿದ್ರಿಂದಾಗೆಲ್ಲ ಭಗವದ್ ಗುಣಗಾನ ರೂಪವಾದಂತಹ ಧ್ವನಿ ಹೊರಹೊಮ್ಮಲಿ ಎಂಬ ಅನುಸಂಧಾನದಿಂದ ಆ ಗುಣಗಾನ ರೂಪವಾದ ಧ್ವನಿಯನ್ನ ಭೀಮಸೇನ ಹೊರಹೊಮ್ಮಿಸಿದ್ದಾನೆ. ಅಂತಹ ಧ್ವನಿಯನ್ನು ಮಾಡಿದ್ರಿಂದಾಗಿ ಭೀಮಸೇನನ ಸಂಘ ಈ ಆ ಶಂಖ ಈ ಉದಾತ್ತ ಅನುಸಂಧಾನದಿಂದ ಅಲ್ಲಿ ಧ್ವನಿ ಹೊರಹೊಮ್ಮಿದಾದ್ರಿಂದಾಗಿ ಅಂತಹ ಶ್ರೇಷ್ಠ ಉದ್ದೇಶದಿಂದ ಹೊರಹೊಮ್ಮಲ್ಪಟ್ಟ ಭಗವದ್ ಗುಣಗಾನ ರೂಪವಾದ ಧ್ವನಿ ಮಾಡಿದ ಆ ಭೀಮಸೇನನ ಶಂಖವನ್ನ ಮಹಾಶಂಖ 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 ಅಂತ ಹೇಳಿದ್ದಾರೆ ಎಂದಾಗಿ ನಾವು ಇಟ್ಕೊಳ್ಬೇಕಾದದ್ದು. ಅವನಿಗೆ ವಿಶೇಷಣ ಕೊಡ್ತಾ ಇದ್ದಾರೆ. ಒಂದು ಸಾಕಿತ್ತು, ಅವನಿಗೆ ಒಂದು ವಿಶೇಷಣ ಕೊಟ್ಟರು. ವೃಕೋದರ ಅಷ್ಟೇ ಅಲ್ಲ, ಭೀಮಕರ್ಮ ವೃಕೋದರ ಒಂದು ವಿಶೇಷಣ ಕೊಡ್ತಾರೆ. ಅವನ ಶಂಖವನ್ನ ಪೌಂಡ ಮಹಾಶಂಖ ಅಂತ ಹೇಳಿದ್ರು. ಆ ಭೀಮಸೇನ ವೃಕೋದರ ಅಂತ ಇಷ್ಟೇ ಹೇಳಿದ್ದೇನೆ, ಅವನಿಗೆ ಒಂದು ವಿಶೇಷಣ ಕೊಟ್ಟರು. ಅವನ ಗುಣಗಾನ ಮಾಡುವಂಥ ಒಂದು ಶಬ್ದ ಅದು ಭೀಮಕರ್ಮ. ಮೊದಲು ವೃಕೋದರ ಅಂತ ಯಾಕೆ ಹೆಸರು ಭೀಮಸೇನನಿಗೆ, ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಯಾಕೆ ಆ ಶಬ್ದವನ್ನು ಬಳಸಿದ್ರು, ಆ ವೃಕೋದರ ಎಂಬ ಶಬ್ದವನ್ನು ಬಳಸಿದ್ರು ಏನು ಔಚಿತ್ಯ, ಅದರಿಂದ ಪ್ರತಿಧ್ವನಿತವಾದ ಅರ್ಥ ಏನು, ವ್ಯಕ್ತವಾದ ಅರ್ಥ ಏನು, ಅದೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಯಾಕೆ ಭಗವದ್ಗೀತೆ ಬಹಳ ಮಹಾರ್ಥವಾದದ್ದು, ಅತ್ಯಂತ ಅಂತರಾರ್ಥದಿಂದ ಹೊರಹೊಮ್ಮ ಅದು ತುಂಬಿ ತುಳುಕುತ್ತಾ ಇದೆ. ವೃಕೋ ನಾಮ ಮಹಾವನ್ನಿ ಸಯಸ್ಯ ಉದರೇಯತಃ ವೃಕೋದರ ಇತಿ ಸ್ಮೃತಃ. ವೃಕ ಅಂದರೆ ಒಂದು ಜಾಠರಾತಿ, ಅಂಗುಷ್ಠ ಗಾತ್ರದ ಜಾಠರಾತಿ, ಪ್ರಬಲವಾದ ಜಾಠರಾತಿ. ಆ ಅಂಗುಷ್ಠ ಗಾತ್ರದ ಪ್ರಬಲವಾದ ಜಾಠರಾತಿ ಅದು ವಿಶ್ವವನ್ನು ತಿಂದರೂ ಕೂಡ ಜೀರ್ಣ ಜೀರ್ಣ ಮಾಡಿಬಿಡುತ್ತೆ. ಅಷ್ಟು ಪ್ರಬಲವಾದ ಜಾಠರಾಗ್ನಿ, ವಿಶ್ವವನ್ನು ತಿಂದರೂ ಕೂಡ ಜೀರ್ಣ ಮಾಡುವಂತಹ ಒಂದು ತಾಕತ್ತಿದ್ದ ಅಂಗುಷ್ಠ ಗಾತ್ರದ ಪ್ರಬಲವಾದ ಜಾಠರಾಗ್ನಿ, ಅದನ್ನು ವೃಕ ಅಂತ ಕರೀತಾರೆ. ಅದು ಭೀಮಸೇನನ ಉದರದಲ್ಲಿ ಇರುವುದರಿಂದಾಗಿ ಪ್ರಬಲವಾದ ಜಾಠರಾಗ್ನಿ ಅದನ್ನು ವೃಕ ಅಂತ ಕರೀತಾರೆ. ಅಂತ ಅಗ್ನಿಯನ್ನ ಉದರದಲ್ಲಿ ಇಟ್ಕೊಂಡವನಾದ್ರಿಂದಾಗಿ ವೃಕೋದರ ಅಂತ ಭೀಮಸೇನನಿಗೆ ಹೆಸರು. ಒಂದು ಸರ್ತಿ ಆ ಭೀಮಸೇನೇ ಮುಂದೆ
ಮಧ್ವರಾಗಿ ಅವತರಿಸ್ತಾ ಇದ್ದಾರೆ. ಮಧ್ವರಾಗಿ ಅವತರಿಸಿದಾಗ ದಕ್ಷಿಣ ದಿಗ್ವಿಜಯ ಯಾತ್ರೆ ಮಾಡ್ತಾರೆ. ಅಂದರೆ ಅತ್ತ ಕೇರಳ ಕಡೆಗೆ ದಿಗ್ವಿಜಯ ಮಾಡುವ ಸಂದರ್ಭದಲ್ಲಿ ಪಯಸ್ವಿನಿ ನದಿ ತೀರದಲ್ಲಿ ಒಬ್ಬ ಗೃಹಸ್ಥ ಅಚ್ಯುತ ಪ್ರೇಕ್ಷರ ಜೊತೆಗೆ ಅವರು ದಿಗ್ವಿಜಯ ಮಾಡ್ತಾ ಇದ್ರು. ಅಚ್ಯುತ ಪ್ರೇಕ್ಷರ ಜೊತೆಗೆ ಆಚಾರ್ಯ ಮಧ್ವರಿಗೆ ಕೂಡ ಭಿಕ್ಷೆಗೆ ಕರೆದಿದ್ದಾನೆ, ಭಿಕ್ಷೆ ಮಾಡಿಸಿದ್ದಾನೆ. ಆಚಾರ್ಯ ಮಧ್ವರು ಭಿಕ್ಷೆಯೆಲ್ಲ ಆಯ್ತು. ಭಿಕ್ಷೆಯೆಲ್ಲ ಆದ ನಂತರ ಏನು ಮಾಡಿದ ಅಂದರೆ, ಅವನು ಆಚಾರ್ಯರು ಬಹಳ ಬಹುಗೋಪ್ತೃತ್ವ ಎಂದು ಆಚಾರ್ಯರಿಗೆ ಇದೆ ಅಂತ ಅವನು ಕೇಳಿದ್ದ. ಅದನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಭಿಕ್ಷೆಯೆಲ್ಲ ಆದ ನಂತರ ದೊಡ್ಡ ದೊಡ್ಡ ಹಣ್ಣು, ಕೇರಳದ ಬಾಳೆ ಹಣ್ಣಂದ್ರೆ ದೊಡ್ಡದಿದೆ ಅದು, ಅದನ್ನು ದಿಶತಾಧಿಕೈ 200ಕ್ಕೂ ಜಾಸ್ತಿ ಬಾಳೆಹಣ್ಣನ್ನು ತಂದಿಟ್ಟ. ಆಚಾರ್ಯರೇ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲ ಭಿಕ್ಷೆ ಮುಗಿದಂತ ಕೊಟ್ಟಿರ್ತಕ್ಕಂಥದ್ದು 200ಕ್ಕೂ ಜಾಸ್ತಿ ಬಾಳೆಹಣ್ಣನ್ನು ಆಚಾರ್ಯ ಮಧ್ವರು ಸ್ವೀಕಾರ ಮಾಡಿದ್ರಂತೆ. ಸ್ವೀಕಾರ ಮಾಡಿದ ನಂತರ ಎಷ್ಟು ಸ್ವೀಕಾರ ಮಾಡಿದ್ರು ಹೊಟ್ಟೆ ಉಬ್ಬರಿಸಲಿಲ್ಲ, ಲಂಬೋದರ ಆಗಲೇ ಇಲ್ಲ, ಹೊಟ್ಟೆ ಹಾಗೇ ಇದೆ. ತಿಂದಿದ್ದಾರೆ 200 ಏನೇ ಒಂದು ಗೋಡಿ ಚೀಲಕ್ಕೆ ತುಂಬಿಸಿದ್ರೆ ಅದು ತುಂಬ, ಈ ಹೊಟ್ಟೆಗೆ ತುಂಬಿಸಿದ್ರು ಕೂಡ ಏನು, ಅದು ಹೊಟ್ಟೆ ತುಂಬಿ ಹೊಸತು ಲಂಬೋದರ ಆಗಲಿ ಮಹೋದರ ಆಗಲಿ ಆಗಲೇ ಇಲ್ಲಂತೆ, ಹೇಗೆ ಕೃಶವಾಗಿ ಇತ್ತಂತೆ ಉದರ. ಆಗ ಪಕ್ಕದಲ್ಲಿ ಇವರಿಗೆ ಆಶ್ಚರ್ಯ ಆಯಿತು. ಅಚ್ಯುತ ಪ್ರೇಕ್ಷರಿಗೆ ಅವ್ರು ಕೇಳಿದ್ರಂತೆ, ಅದು ಗುಟ್ಟಿನಲ್ಲಿ ಕೇಳಿದ್ದಾರೆ ಏಕಾಂತದಲ್ಲಿ, ಏನ್ರಿ ಎಲ್ಲ ಭಿಕ್ಷೆ ಆದ ನಂತರ 200 ಬಾಳೆಹಣ್ಣು ತಿಂದಿದ್ದೀರಾ, ಅದಕ್ಕೂ ಮಿಗಿಲಾಗಿ ಹೊಟ್ಟೆ ಉಬ್ಬರಿಸಿಲ್ಲ, ಇದೇನು ಆಶ್ಚರ್ಯ ಅಂತ ಕೇಳಿದ್ರೆ, ಆಗ ಮಧ್ವಾಚಾರ್ಯ ಹೇಳಿದ್ರಂತೆ, ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ಜಲ್ಯಮಾನಂ ಮಮ ಜಾತ ವೇದಸಂ ನಿತ್ಯಂ ಹಿತಂ ವಿಶ್ವಜಹಂಚ ವಿತ್ತಮಾಂ ವಿಶ್ವೇಶ ಏತ ಇತಿ ಸೋಬ್ರವೀತ್ತದ. ಗುರುಗಳೇ, ನನ್ನ ಹೊಟ್ಟೆಯಲ್ಲಿ ಅಂಗುಷ್ಟ ಗಾತ್ರದ ಒಂದು ಬೆಂಕಿ ಇದೆ, ಜಠರಾಗ್ನಿ ಇದೆ, ಅದು ನನಗೆ ನಿತ್ಯಂ ಹಿತಂ, ನಾನು ಊಟ ಮಾಡಲಿ ಊಟ ಮಾಡದೇ ಇರಲಿ ನನಗೇನು ತೊಂದರೆ, ಕೆಲವು ಕಡೆಯಲ್ಲಿ ನನಗೆ ಸ್ವಲ್ಪ ಆಹಾರ ಸಿಗ್ತದೆ, ಕೆಲವು ಕಡೆಯಲ್ಲಿ ಆಹಾರವೇ ಸಿಗುದಿಲ್ಲ, ಆದರೆ ನಿಮಗೆ ತೊಂದರೆ ಕೊಡ್ತಾ ಈ ಪ್ರಬಲ ಜಾತರಾಜ್ಞೆ ಅಂದರೆ ಏನು ತೊಂದರೆ ಕೊಡಲ್ಲ, ಏಕಾದಶಿ ಉಪವಾಸ ಚೆನ್ನಾಗಿ ಮಾಡ್ತದೆ ನನಗೇನು ಇದು ತೊಂದರೆ ಕೊಡಲ್ಲ, ಇಷ್ಟು ಪ್ರಬಲವಾದ ಜಾತರಾಜ್ಞೆ ಇದ್ರೂ ಕೂಡ ಉಪವಾಸ ಮಾಡಿದಾಗಲೂ ತೊಂದರೆ ಕೊಡಲ್ಲ, ಸ್ವಲ್ಪ ಆಹಾರ ತಗೊಂಡಾಗಲೂ ತೊಂದರೆ ಕೊಡಲ್ಲ, ನಿತ್ಯ ನನಗೆ ಹಿತ ಇದೆ. ಆದರೆ ಇದು ವಿಶ್ವದಹಂ, ವಿಶ್ವವನ್ನು ತಿಂದರೂ ಕೂಡ ಅದನ್ನು ಸುಟ್ಟು ಹೀನ ಮಾಡಿಕೊಳ್ಳುವಂತಹ ಮಾಡಿಸುವ ಶಕ್ತಿ ಈ ಜಾತರಾಜನಿಗಿದೆ. ಅಂಥ ಬೆಂಕಿ ನನ್ನ ಹೊಟ್ಟೆಯಲ್ಲದಿಂದಾಗಿ ಈ ಜಗತ್ತನ್ನು ತಿಂದರೆ ಜೀರ್ಣ ಮಾಡುತ್ತದೆ ಈ ಜಾತರಾಜ್ರಿ, ಹೀಗಿರಬೇಕಾದ್ರೆ 200 ಬಾಳೆಹಣ್ಣು ಏನು ಮಹಾ ಅಂತ ಆಚಾರ್ಯರು ಹೇಳಿದ್ರಂತೆ. ಹೀಗೆ ವೃಕ ಎಂಬಂತಹ ಶ್ರೇಷ್ಠವಾದ ಜಾತರಾಜ್ರಿಯನ್ನು ಪಡೆದಿದ್ದಾರೆ ಭೀಮಸೇನಿಗೆ. ಅವರು ಯಾಕೆ ಭೀಮಸೇನ ಪಡೆದಿದ್ದಾರೆ, ಯಾಕೆ ಮಧ್ವರ ಪಡೆದಿದ್ದಾರೆ ಅಂದರೆ ಭೀಮನೇ ಮಧ್ವರ, ಅದು ಭೀಮನಿಗೂ ಅಂತಹ ಒಂದು ಜಾತರಾಜ್ರಿ ಇದೆ. ಇದರಿಂದಾಗಿ ಏನಾಯಿತು, ವಿಶ್ವವನ್ನೇ ಸುಡತಕ್ಕಂಥ ಜಾಠರಾಜ್ಞಿ ಭೀಮನ ಹೊಟ್ಟೆಯಲ್ಲಿದೆ. ಇಂಥ ಒಂದು ಜಾಠರಾಜ್ಞಿ ಇರುವಾಗ ಈ ವೃಕೋದರ ಎಂಬ ಬೆಂಕಿಗೆ ಪಾಂಡವರ ಸೈನ್ಯ ಎಂಬ ಕಾಡು ಸುಟ್ಟು ಭಸ್ಮವಾಗಿ ಕೂತ್ಕೊಳ್ತದ, ಖಂಡಿತವಾಗಿಯೂ ಸುಟ್ಟು ಭಸ್ಮ ಆಗ್ತದೆ. ವಿಶ್ವವನ್ನೇ ಸುಡತಕ್ಕಂಥ ಜಾಠರಾಜ್ಞಿ ಅವನಲ್ಲಿದೆ, ಭೀಮಸೇನಲ್ಲಿ. ಅವನು ನಿಜವಾಗಿ ಕೂಡ ಕೌರವರ ಸೈನ್ಯ ಎಂಬಂಥ ಕಾಡರಿಗೆ ಕಿಚ್ಚಾಗಿ ದಾವಾಗ್ನಿಯಾಗಿ ಖಂಡಿತವಾಗಿ ಸುಟ್ಟು ಬಸು ಮಾಡ್ತಾನೆ ಎಂಬುದನ್ನು ಸೂಚ್ಯವಾಗಿ ತಿಳಿಸಲಿಕ್ಕೋಸ್ಕರವೇ ಪ್ರಬಲವಾದ ವಿಶ್ವವನ್ನು ಸುಡ್ತಕ್ಕಂಥ ಜಾಗರಾಗ್ನಿಯನ್ನು ಪಡೆದವನು ಭೀಮಸೇನ ಅಂತ ತೋರಿಸಲಿಕ್ಕೋಸ್ಕರವೇ ಅವನನ್ನು ರುಪೋದರ ಎಂಬ ಶಬ್ದದಿಂದ ಕರೆದಿದ್ದಾರೆ. ಇದು ಒಂದು ಮುಖದ ಅರ್ಥ. ಇನ್ನೊಂದು ಮುಖದ ಅರ್ಥ ಏನು, ಮೃಕೋದರ ವೃಕಾಹ ಕ್ರೂರತ್ವತೋಸುರಾಹ. ವೃಕ ಅಂದರೆ ಕ್ರೂರರಾದ ಅಸುರರನ್ನ ವೃಕ ಅಂತಾರೆ. ಅಪ್ಪಮತ್ತ ಪ್ರಮತ್ತೇಶು ಯೋ ವೃಕೋ ಋಷು ವರ್ತತೆ. ಭಾಗವತದಲ್ಲಿ ಸರ್ವಸತ್ವವನ್ನು ಲೂಟಿ ಮಾಡ್ತಕ್ಕಂತಹ ಕಲಿ ಎಂಬ ಅಸುರನ್ನ ವೃಕ ಅಂತ ಕರೆದಿದ್ದಾರೆ. ಹಾಗಾದರೆ ಕಲಿಯ ಅನುಯಾಯಿಗಳಾಗಿರ್ತಕ್ಕಂಥ ಕ್ರೂರ ಅಸುರರನ್ನ ವೃಕ.
ಅವರನ್ನು ಮೃಗ ಅಂತ ಹೇಳ್ತಾರೆ. ಆದರೆ ಕ್ರೂರರಾದ ಅಸುರರಿಗೆ, ಕಲಿ ಮೊದಲಾದ ಅಸುರರಿಗೆ ಉದರ, ಯಾರೋ ಉದರವನ್ನು ಕೊಡ್ತಾನೋ ಅವನೇ ಕೊಡ್ತಾರೆ. ಏನ್ರಿ ಉದರ ಕೊಡ್ತಾನಂದ್ರೆ, ಹೂ ಅಂದ್ರೆ ಉದರ ಅಂದ್ರೆ ಏನು? ಉದರಂ ಸಂಶಯ ಪ್ರೋಕ್ತ. ಕ್ರೂರನಾದ ಅಸುರರಿಗೆ ತಮ್ಮ ಪ್ರಾಣ ಉಳಿತದೋ ಇಲ್ವೋ ಎಂಬ ಸಂಶಯವನ್ನು ಯಾರು ಹುಡುಕ್ತಾರೋ ಅವನೇ ವೃತೋದರ. ಇವತ್ತು ಭೀಮಸೇನ ಬಂದಿದ್ದಾನೆಂದ್ರೆ ಭೀಮಸೇನ ನೋಡಿ ದುರ್ಯೋಧನ ಏನ್ ಮಾಡಿದ್ದಾನೆ? ಗಡ 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 ನಡಗಿ ಬಿಟ್ಟಿದ್ದಾನೆ. ಎಲ್ಲರಿಗೂ, ಎಲ್ಲ ಭೀಮ ಪಾಂಡವರ ಪಕ್ಷದಲ್ಲಿ ಎಲ್ಲ ಸೈನಿಕರು ಕೂಡ ಭೀಮಾರ್ಜುನ ಸಮಾನರಾಗಿ ಅವನಿಗೆ ಕಾಣ್ತಾ ಇದ್ದಾರೆ. ಹಾಗಾಗಿ ಭೀಮ ಏನ್ ಮಾಡಿದ್ದಾನೆ? ರಣರಂಗದಲ್ಲಿ ಬಂದಿದ್ದಾನೆ. ಅವನ ಬಂದಿದ್ದರಿಂದಾಗಿ ಅವನ ದರ್ಶನ ಮಾತ್ರದಿಂದಲೇ ಕ್ರೂರರಾದಂತಹ ದುರ್ಯೋಧನಾಗಿ ಅಸುರ ಜನರಿಗೆ, ಅಸುರರಿಗೆ ಪ್ರಾಣ ಸಂಶಯ ಉಂಟಾಗಿದೆ. ನಾವು ಬದುಕುತ್ತೇವೋ ಇಲ್ವೋ, ನಮಗೆ ಗೆಲುವು ಆಗ್ತದೋ ಇಲ್ವೋ, ಗೆಲುವಿನ ಸಂಶಯ, ಬದುಕಿನ ಸಂಶಯವನ್ನ ಯಾರು ಹುಟ್ಟಿದ್ದಾನೋ ಅಂತ ಭೀಮನೇ ಪ್ರಕೋದರ. ವೃಕಾಣ ಉದರಂ ಏನ? ವೃಕ ಅಂದ್ರೆ ಕ್ರೂರರಾದ ಅಸುರರಿಗೆ, ತಾಮಸರಿಗೆ, ಅಸುರ ಸಂಪತ್ತುಳ್ಳವರಿಗೆ, ದುರ್ಯೋಧನಾದಿಯಂಥವರಿಗೆ ಉದರ, ಪ್ರಾಣ ಸಂಶಯವನ್ನ, ಗೆಲುವಿನ ಸಂಶಯವನ್ನ ಹುಟ್ಟಿಸಿದವನ ಯಾರೋ ಅವನೇ ಪ್ರಕೋದರ. ಇನ್ನೊಂದು ವಿಷಯ, ಅವನ ವೈಷ್ಣವ ಮುಖವನ್ನು ಹೇಳ್ತಾ ಇದ್ದ. ಶತ್ರು ಭಯಂಕರತ್ವವನ್ನು, ಶತ್ರುಗಳನ್ನು ದಮನ ಮಾಡುವ ಸಾಮರ್ಥ್ಯವನ್ನ ಮಾತ್ರ ಹೇಳದೇನೆ ಅವನ ವೈಷ್ಣವ ಮುಖವನ್ನ, ವಿಷ್ಣು ಭಕ್ತಿಯ ಮುಖವನ್ನ, ಭಾಗವತದ ಮುಖವನ್ನ ಅದು ಪರಿಚಯ ಮಾಡಿಕೊಡ್ತಾ ಇದೆ. ಮೃಗೋದರ ಎಂಬ ಶಬ್ದ ಆಗ ಹೇಳಿದ ಹಾಗೆ, ಮೃಗ ಅಂದ್ರೆ ಅಸುರರು, ದುಷ್ಟರು, ಭಗವದ್ವೇಷಿಗಳು, ಧರ್ಮ ನೀತಿ ಮಾರ್ಗವನ್ನು ಮೀರಿ ಲೋಕಕಂಟಕರಾದವರು, ಭಗವದ್ವಿಮುಖರಾದವರು, ಭಗವಂತನು ಮಾಡಿದ ನೀತಿ ನಿಯಮವನ್ನು ಮುರಿಯುವವರು, ಲೋಕಕಂಟಕರು ಅವರು ಮೃಗರು, ಅಸುರರು. ಅಂತ ಅಸುರರ ಸಹವಾಸವನ್ನು ಮಾಡ್ತಾ ಇರಲಿಲ್ಲ ಭೀಮಸೇನ. ಸಚ್ಚಂಚನ ಅವೈಷ್ಣವೇ ಚಕ್ರೆ, ಯಾರು ಭಗವದ್ವೇಷಿಗಳು, ಭಗವಂತನ ನೀತಿ ನಿಯಮವನ್ನು ಉಲ್ಲಂಘನೆ ಮಾಡಿ ಲೋಕಕಂಟಕರಾಗಿರ್ತಾರೋ ಅವರ ಸಹವಾಸ, ಅವರ ಸಖ್ಯ, ಅವರ ಮೇಲೆ ಪ್ರೀತಿಯನ್ನ ಸ್ವಲ್ಪವೂ ಮಾಡ್ತಾ ಇರಲಿಲ್ಲ. ಈ ಲೋಕಕಂಟಕರಾದ ಭಗವಂತನ ನೀತಿ ನಿಯಮವನ್ನು ಮುರಿದು ಲೋಕಕಂಟಕರು ಯಾರು ಅಸುರರಾಗಿರ್ತಾರೋ, ದುಷ್ಟರಾಗಿರ್ತಾರೋ, ಅವರಿಗೆ ಹೇಳ್ತಾರೆ, ಅವರಿಗೆ ನಿಜವಾಗಿಯೂ ಕೂಡ ಅಂತ ದುಷ್ಟರೆಂದು ಗೊತ್ತಾದ ಮೇಲೆ ನೀರನ್ನು ಕೊಡಬಾರದು. ಮೃಕಾಣ ಉದಂ ರಾಹಯತಿ, ಮೃಕ ಅಂದ್ರೆ ಅಸುರರು, ಭಗವದ್ವೇಷಿಗಳು, ಭಗವಂತನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಧರ್ಮ ನೀತಿ ವ್ಯವಸ್ಥೆಯನ್ನು ಹಾಳು ಮಾಡಿ ಲೋಕಕಂಟಕರಾದರು. ಲೋಕದ ಅಂದರೆ ಒಂದು ನಿರ್ಭೀತವಾದ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸುವಂತಹ ದುಷ್ಟರು, ಕ್ರೂರರು. ಅವರಿಗೆ ಉದಂ ರಾಹಯತಿ, ಉದ ಅಂದರೆ ಸಂಸ್ಕೃತದಲ್ಲಿ ನೀರು, ನೀರನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಅಂಥವರಿಗೆ ನೀರು ಕೊಡಬಾರ್ದು. ಲೋಕಕಂಟಕರು ಯಾರು ಇರ್ತಾರೆ, ಇನ್ನೊಬ್ಬರ ಪ್ರಾಣಕ್ಕೆ ಕುತ್ತು ತರ್ತಾರೆ, ಅವರಿಂದ ನಾವು ಬೆಳೆಸಬಾರ್ದು. ಅವ್ರಿಗೆ ನೀರು ಕೊಟ್ಟು ಅನ್ನ ಕೊಟ್ಟು ಅವ್ರನ್ನ ಸಾಕಿ ತರಬಾರ್ದು. ಭಯೋತ್ಪಾದಕರಿಗೆ ಹೆಲ್ಪ್ ಮಾಡಬಾರ್ದು, ಸಹಜ ಅಲ್ವಾ? ಇವರೆಲ್ಲ ಭಯೋತ್ಪಾದಕರು. ಭಯೋತ್ಪಾದಕ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಅರೆಸ್ಟ್ ಆಗಬೇಕಾಗುತ್ತೆ. ಹಾಗೆ ಈ ಲೋಕದ ಭಯೋತ್ಪಾದಂತಹ ಕ್ರೂರರಾದಂತಹ ಅಸುರ ವರ್ಗದವರು, ಅಂಥವರಿಗೆಲ್ಲ ಭೀಮಸೇನ ನೀರನ್ನೂ ಕೊಡಬಾರ್ದು, ಯಾವ ಸಹಾಯವನ್ನು ಮಾಡಬಾರ್ದು ಅಂತ ಹೇಳ್ತಾನೆ. ಮೃತಾನ ಮುದಂ ರಾಹಯತಿ, ರಹಸ್ಯಾಗಿ ಬಿಡಿಸಿ ಬಿಡ್ತಾನೆ, ಕೊಡಬೇಡಿ ಅಂತ ಹೇಳ್ತಾನೆ. ಅವ್ರಿಗೆ ಏನು ಮಾಡಬಾರ್ದು, ಯಾಕಂದ್ರೆ ಇಲ್ಲಿ ಮುಂದೆ ಹಾಗೆ ಆಗತ್ತೆ. ಮುಂದೆ ಏನಾಯ್ತು ಅಂದ್ರೆ, ಎಲ್ಲ ಇದು ಮಹಾಭಾರತ ಯುದ್ಧ ಆಯಿತು, ದುರ್ಯೋಧನ ಆದಿಗಳೆಲ್ಲ ಸತ್ರು. ಈ ಧೃತರಾಷ್ಟ್ರನೇ ಪಿಂಡ ಪ್ರದಾನ ಮಾಡಬೇಕಿತ್ತು. ಯಾಕೆ? ಋಣ ತೀರ್ಬೇಕು, ನಿವೃತ್ತ ಋಣ ಮುಕ್ತರಾಗಬೇಕು. ಅದಕ್ಕೋಸ್ಕರ ದುರ್ಯೋಧನಾದಿಗಳಿಗೆ ಶ್ರಾದ್ದ ಮಾಡಲಿಕ್ಕೋಸ್ಕರ ಪಿಂಡ ಪ್ರದಾನ ಶ್ರಾದ್ದ ಮಾಡಬೇಕಲ್ಲ, ಅದಕ್ಕೆ ದುಡ್ಡು ಬೇಕು ಅಂತ ವಿದುರನ್ನು ಕಟ್ಕೊಳಿಸ್ತಾರೆ ಪಾಂಡವರ ಹತ್ರ. ಆದರೆ ಭೀಮಸೇನದೇವರು ಕೋಶದಿಂದ ರಾಜ್ಯ ಭಕ್ತ ತಿಂದುಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ, ಖಾಸಗಿಯಾಗಿ ನಾನು ದುಡ್ಡು ಕೊಡೋಲ್ಲ. ಯಾಕೆಂದ್ರೆ ಕಷ್ಟ ಯಾಕೆ ಸರದೇ ದುರ್ಯೋಧನಾದ್ಯ ಅವರಿಗೆ ಶ್ರಾದ್ದ ಮಾಡಬಾರ್ದು, ಅವರಿಗೆ ತಿರೋಧಕ ಕೊಡಬಾರ್ದು. ಯಾಕೆಂತ ಹೇಳಿದ್ರು, ಮಹಾಪಾಪಿಗಳು, ಲೋಕಕಂಟಕರು, ಭಗವಂತನ ನೀತಿ ನಿಯಮವನ್ನು ಮುರಿದವರು, ಅವರಿಗೆ ಒಂದು ತೊಟ್ಟು ನೀರು ಕೊಡಬಾರ್ದು, ತಿರೋಧಕವನ್ನು ಕೊಡಬಾರ್ದು ಅಂತ. ನಾನು ಕೊಡುವುದಿಲ್ಲ, ಶ್ರಾದ್ದಕ್ಕೆ ಸಹಾಯ ಮಾಡೋದನ್ನು ಸುಮ್ಮನೆ ಕುತ್ಕೊಂಡ್ಬಿಟ್ರಂತೆ. ಅಷ್ಟು ಭಗವನ್ನ ಆ ವೈಷ್ಣವ ಮುಖ
ಭಗವನ್ ಆ ಭಾಗವತತ್ವದ ಮುಖ ಅವರದ್ದು ಅನು ಉತ್ತಮವಾದ ಭಾಗವತತ್ವ ಮುಖ. ಹಾಗಾಗಿ ಭಗವಂತನ ಆದೇಶವನ್ನು ಮೀರಿ ಲೋಕತಂತ್ರಗಳಾಗಿ ಆ ಧರ್ಮದ ನೀತಿಯನ್ನು ಹಾಳು ಮಾಡಿ ಭಗವದ್ದೇಶಿಗಳಾಗಿರ್ತಕ್ಕಂಥವರಿಗೆ ಶ್ರಾದ್ಧ ಕರ್ಮವನ್ನು ಮಾಡಿ ತಿರೋದಕವನ್ನೂ ಕೊಡಬಾರದು ಅಂತ ಹೇಳಿದವು ನಾವು. ಹಾಗಾಗಿ ವೃತಾಣಾಂ ಸುರಾಣಾಂ ದುರ್ಯೋಧನಾದಿಗಳನ್ನ ಉದಂ ರಾಹಯ ತಿರೋದಕವನ್ನೂ ಬಿಡಿಸಿ ಬಿಡ್ತಾನೆ, ನೀರನ್ನೂ ಕೊಡಬೇಡಿ, ತಿರೋದಕವನ್ನೂ ಕೊಡಬೇಡಿ ಅಂತ ಹೇಳ್ತಾನೆ. ಅವರ ಸಹವಾಸ ಮಾಡಬಾರ್ದು, ಅವ್ರು ಏನು ಬೇಕಾದ್ರೆ ಹಾಳಾಗಿ ಹೋಗಿ ಅಂತ ಹೇಳ್ತಾನೆ. ಅಂಥವ್ರ ಹತ್ರ ಎಂದೂ ಸಹವಾಸ ಮಾಡೋದಿಲ್ಲ, ಅವ್ರಿಗೆಂದೂ ಹೆಲ್ಪ್ ಮಾಡೋದಿಲ್ಲ, ಅದು ಭಯೋತ್ಪಾದಕ ಹೆಲ್ಪ್ ಮಾಡಿದ ಹಾಗಾಗತ್ತೆ ಎಂಬ ದೃಷ್ಟಿಯಿಂದ ಆ ಕ್ರೂರರಾದಂತಹ ದುಷ್ಟರ ಇದು ನೀರನ್ನು ತಿರೋದಕವನ್ನು ಶ್ರದ್ಧದಲ್ಲಿ ತಿರೋದಕವನ್ನು ಯಾರು ಬಿಡಿಸಿದ್ನೋ ಕೊಡಬಾರ್ದು ಅಂತ ಹೇಳಿದ್ನೋ ಅಂತ ಮಹಾನುಭಾವನಾಗಿರ್ತಕ್ಕಂಥ ಭೀಮಸೇನ ವೃಕೋದರ. ಹೀಗೆ ಅನೇಕ ಮುಖದ ಅರ್ಥವನ್ನು ಹೇಳ್ಬೋದಾಗಿದೆ. ಅವನ ಪರಮ ವೈಷ್ಣವ ಮುಖವನ್ನು, ಅವನ ವಿಶೇಷವಾಗಿರ್ತಕ್ಕಂತಹ ಜಗತ್ತನ್ನು ದಾಹನೆ ಮಾಡುವಂಥ ಒಂದು ಶಕ್ತಿಯನ್ನು, ಶತ್ರು ಭಯಂಕರತ್ವ ಎಲ್ಲ ಮುಖವನ್ನು ಪರೀಕ್ಷಿಸುವಂಥ ಸ್ವಗತಾದ ಶಬ್ದ ಮೃಗೋದರ ಎಂಬ ತೂಕದ ಶಬ್ದ.